ಹಲೋ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ಲೆಸನಲ್ಲಿ ನಾನು ನಿಮಗೆ ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ನ ಸೆಕೆಂಡ್ ಚಾಪ್ಟರ್ ಸೋಷಲೈಸೇಷನ್ ಈ ಲೆಸನನ್ನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ಏನು ಸೋಷಿಯಲೈಸೇಷನ್ ಅಂದರೆ ಏನು ನೋಡೋಣ ಒಂದು ಸ್ವಲ್ಪ ಪೀಠಿಕೆ ಹಾಕಿದರೆ ನಾವು ಕೂಡ ಅದನ್ನು ಓದೋಣ ಹ್ಯೂಮನ್ ಬೀಯ್ಸ್ ಆರ್ ಸೋಷಿಯಲ್ ಅನಿಮಲ್ಸ್ ನಿಮ್ಗೆ ಸರಿ ಕೇಳಿರ್ತೀರಲ್ವ ಸೋಷಿಯಲಜಿ ಓದಬೇಕಾದ್ರೆ ಹ್ಯೂಮನ್ ಬೀಂಗ್ಸ್ ಆರ್ ಸೋಷಿಯಲ್ ಅನಿಮಲ್ಸ್ ಅಂತ ಅಂದರೆ ಏನು ಸೋಷಿಯಲ್ ಅನಿಮಲ್ಸ್ ಅಂದರೆ ಏನು ನೋಡಿ ಹ್ಯೂಮನ್ ಬೀಯ್ಸ್ ಬಂದು ಸೊಸೈಟಿ ಇಲ್ಲದೆ ಎಕ್ಸಿಸ್ಟ್ ಆಗೋಕ್ಕಾಗಲ್ಲ ಹ್ಯೂಮನ್ ಬೀಯ್ಸ್ ಬಂದು ಒಬ್ಬರೇ ಈಗ ನೋಡಿ ಕಾಡಲ್ಲಿ ಪ್ರಾಣಿ ಇರುತ್ತಲ್ಲ ಈಗ ಟೈಗರ್ ಇರುತ್ತೆ ಟೈಗರ್ ಒಂದೇ ಇರುತ್ತೆ ಓಕೆ ಅದು ಮರಿ ಹಾಕಿದಾಗ ಒಂದು ಸ್ವಲ್ಪ ಬೆಳೆಸಿದ ತಕ್ಷಣ ಹೊರಗಡೆ ಕಳಿಸುತ್ತೆ ಆದರೆ ಅದ್ರ ಜೊತೆ ಇಟ್ಕೊಳ್ಳಲ್ಲ ಆ ರೀತಿ ಮನುಷ್ಯರು ಇರೋಕ್ಕಾಗಲ್ಲ ಹ್ಯೂಮನ್ಸ್ ಆರ್ ಸೋಷಿಯಲ್ ಅನಿಮಲ್ಸ್ ಯಾಕೆಂದರೆ ನಾವು ಪ್ರತಿಯೊಂದು ಕೂಡ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸಿಂದ ಸೊಸೈಟಿಯಿಂದ ಎಲ್ಡರ್ಸಿಂದ ಇವರಿಂದನೇ ಕಲಿಯೋ ಅಂಥದ್ದು ಓಕೆ ಅದಕ್ಕೆ ನಾವು ಸೋಷಿಯಲ್ ಅನಿಮಲ್ಸ್ ಅಂತ ಕರಿತೀವಿ ಅಟ್ ಬರ್ತ್ ಹ್ಯೂಮನ್ beings ಆರ್ ಲೈಕ್ ಎನಿ ಅದರ್ ಅನಿಮಲ್ಸ್ ದೆನ್ they transform into ಟು beings ನಾವು ಹುಟ್ಟಿದಾಗ ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಬೇರೆ ಪ್ರಾಣಿ ಥರನೇ ಇರ್ತೀವಿ ಓಕೆ ಒಂದು ಮೊಲ ಇರ್ಬೋದು ಒಂದು ನಾಯಿ ಇರ್ಬೋದು ಒಂದು ಉಲ್ಫ್ ಇರ್ಬೋದು ಅಥವಾ ಒಂದು ಲಯನ್ ಇರ್ಬೋದು ಇದೇ ರೀತಿಯೇ ನಾವು ಒಂದು ಪ್ರಾಣಿ ಅಷ್ಟೆ ಆದರೆ ಬೆಳೀತಾ ಬೆಳೀತಾ ನಾವು ಸೋಷಲ್ ಬೀಯಿಂಗ್ ಆಗೋದು ಈಗ ನೋಡಿ ಚಿಕ್ಕ ಮಕ್ಕಳಿದ್ದಾಗ ನಾವು ಕೂಡ ಅಳ್ತೀವಿ ಕಿತ್ತಾಡ್ತೀವಿ ಎಲ್ಲ ಮಾಡ್ತೀವಿ ಆದರೆ ಬೆಳೀತಾ ಬೆಳೀತಾ ಒಂದು ಸಿವಿಲೈಸ್ಡ್ ಆಗ್ತೀವಿ ಸೋಷಿಯಲ್ ಬೀಯಿಂಗ್ ಆಗ್ತೀವಿ ಆ ರೀತಿ ಎ ಚೈಲ್ಡ್ ಸ್ಟಾರ್ಟ್ಸ್ ಟು ಲರ್ನ್ ಸೋಷಿಯಲ್ ಬಿಹೇವಿಯರ್ ಫ್ರಮ್ ಇಟ್ಸ್ ಚೈಲ್ಡ್ಹುಡ್ ಒಂದು ಮಗು ಚಿಕ್ಕ ವಯಸ್ಸಿಂದ ಕೂಡ ಅದು ಸೋಷಿಯಲ್ ಬಿಹೇವಿಯರ್ನ ಕಲಿಯುತ್ತೆ ಏನಿದು ಸೋಷಿಯಲ್ ಬಿಹೇವಿಯರ್ ಅಂತ ಹೇಳ್ತಾ ಇದ್ದೀರಲ್ಲ ಸರ್ ಏನು ಸೋಷಿಯಲ್ ಬಿಹೇವಿಯರ್ ಅಂದರೆ ಹತ್ರ ಯಾವ ರೀತಿ ನಡ್ಕೊಳ್ಬೇಕು ಅಪ್ಪ ಅಮ್ಮಂಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಹೊರ್ಗಡೆ ಹೋದಾಗ ಯಾವ ರೀತಿ ಇರಬೇಕು ಯಾವ ರೀತಿ ಡ್ರೆಸ್ ಮಾಡ್ಕೊಳ್ಬೇಕು ಯಾವ ರೀತಿ ಒಂದು ಊಟ ಮಾಡುವಾಗ ಯಾವ ರೀತಿ ಯಾವ ಕೈಯಲ್ಲಿ ತಿನ್ನಬೇಕು ಪೆನ್ಸಿಲ್ ಯಾವ ರೀತಿ ಇಟ್ಕೊಳ್ಬೇಕು ಈ ರೀತಿ ಓಕೆ ಇದೆಲ್ಲ ಕೂಡ ಸೋಷಿಯಲ್ ಬಿಹೇವಿಯರ್ ಇದನ್ನು ಚಿಕ್ಕ ವಯಸ್ಸಿಂದ ಕೂಡ ನಾವು ಕಲಿತಾ ಬರ್ತೀವಿ ದಿಸ್ ಪ್ರೋಸೆಸ್ ಆಫ್ ಲರ್ನಿಂಗ್ ಸೋಷಿಯಲ್ ಬಿಹೇವಿಯರ್ ಈಸ್ ಕಾಲ್ಡ್ ಸೋಷಿಯಲೈಝೇಷನ್ ಈ ರೀತಿ ಈ ಸೋಷಿಯಲ್ ಬಿಹೇವಿಯರ್ನ ಕಲಿಯೋದು ಮತ್ತು ಅದನ್ನು ಯೂಸ್ ಮಾಡೋದು ಹೊರಗಡೆ ಇದನ್ನು ನಾವು ಸೋಷಲೈಸೇಷನ್ ಅಂತ ಕರಿತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ದೇವಸ್ಥಾನಕ್ಕೆ ಹೋದ್ರಿ ಅಲ್ಲಿ ಏನೋ ಒಂದು ನಡೀತಾ ಇತ್ತು ಒಂದು ಇವೆಂಟ್ ನಡೀತಾ ಇತ್ತು ಅಲ್ಲಿ ಜನಗಳ ಜೊತೆ ಸೇರಿ ನೀವು ಒಂದು ಹಾಡು ಹೇಳ್ತೀರಾ ಅಥವಾ ಪ್ರೇಯರ್ ಮಾಡ್ತೀರಾ ಇದೆಲ್ಲ ಕೂಡ ಸೋಷಿಯಲ್ ಬಿಹೇವಿಯರ್ಗೆ ಬರುತ್ತೆ ಇದನ್ನು ಟೋಟಲಾಗಿ ಇದು ಲರ್ನ್ ಮಾಡೋದು ಮತ್ತು ಇದನ್ನು ಅನುಕರಣೆ ಮಾಡೋದು ಇದನ್ನು ನಾವು ಸೋಷಲೈಸೇಷನ್ ಅಂತ ಕರಿತೀವಿ ದಿ ಮೂಮೆಂಟ್ ದ ಚೈಲ್ಡ್ ಗೆಟ್ಸ್ ದ ಪವರ್ ಆಫ್ ಥಿಂಕಿಂಗ್ ಆ್ಯಂಡ್ ಟಾಕಿಂಗ್ ಇಟ್ ವಿಲ್ ಮೇಕ್ ಕಾಂಟ್ಯಾಕ್ಟ್ ವಿತ್ ದಿ ಸೊಸೈಟಿ ನೋಡಿ ನಾವು ಫುಲ್ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತೀವಿ ಇನ್ನೂ ಮಾತು ಬರದೇ ಇರೋ ಟೈಮಲ್ಲಿ ಅಪ್ಪ ಅಮ್ಮ ಮನೇಲಿ ಏನಿದ್ದಾರೆ ಅಷ್ಟು ಜನದ ಜೊತೆ ಮಾತ್ರ ಇಂಟ್ರ್ಯಾಕ್ಟ್ ಮಾಡ್ತೀವಿ ಊಟ ಬೇಕು ಅಂದರೆ ಹೇಳೋದು ಆವಾಗ ಅವ್ರು ಕೊಡ್ತಾರೆ ಈ ರೀತಿ ಆದರೆ ಒನ್ಸ್ ನಾವು ಬೆಳೀತಾ ಬೆಳೀತಾ ಒನ್ ಆ್ಯಂಡ್ ಹಾಫ್ ಇಯರ್ ಟೂ ಇಯರ್ಸ್ ಈ ಥರ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ನಮಗೆ ಮಾತಾಡೋದಕ್ಕೆ ಬರುತ್ತೆ ಜೊತೆಗೆ ಮಾತಾಡೋದಕ್ಕೂ ಮೊದಲು ಪವರ್ ಆಫ್ ಥಿಂಕಿಂಗ್ ಬರುತ್ತೆ ಏನು ಸ್ವ ಸ್ವಲ್ಪ ಕಲಿತಾ ಇರ್ತೀವಿ ಓಕೆ ನಮಗೆ ಊಟ ಬೇಕು ಏನು ಮಾಡಬೇಕು ಹತ್ರ ಅಮ್ಮ ಕೊಡ್ತಾರೆ ಅಥವಾ ಆ್ಯಕ್ಷನ್ ಮಾಡಿ ನಾನು ಕೇಳ್ಬೋದು ಊಟನ ಅಥವಾ ನೀರನ್ನ ಈ ರೀತಿ ನಾವು ಕಲಿತಾ ಹೋಗ್ತೀವಿ ಒನ್ಸ್ ನಮಗೊಂದು ಸ್ವಲ್ಪ ಡೆವಲಪ್ ಆದಮೇಲೆ ಏನಾಯಿತು ಹೊರ್ಗಡೆ ಸೊಸೈಟಿ ಜೊತೆ ಕೂಡ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಫ್ರೆಂಡ್ಸ್ ಅಂತ ಬೆಳೀತಾರೆ ಓಕೆ ನೈಬರ್ಸ್ ಬರ್ತಾರೆ ಅವ್ರ ಜೊತೆ ಮಾತಾಡ್ತೀವಿ ಇವ್ರ ಜೊತೆ ಆಟ ಆಡೋಕ್ಕೆ ಹೋಗ್ತೀವಿ ಈ ರೀತಿ ಚೈಲ್ಡ್ ವಿಲ್ ಟ್ರೈ ಟು ಕಮ್ಯುನಿಕೇಟ್ ನಾನ್ ವರ್ಬಲಿ ಆ್ಯಂಡ್ ವಿಲ್ ಇಮಿಟೇಟ್ ಅದರ್ಸ್ ಮೊದಲು ಮಗು ಏನು ಮಾಡುತ್ತೆ ನಾನ್ ವರ್ಬಲಿ ಕಮ್ಯುನಿಕೇಟ್ ಮಾಡುತ್ತೆ ನಾನು ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ ನೀರು ಕುಡಿಯೋಕೆ ಒಂದು ಆ್ಯಕ್ಷನ್ ಮಾಡಿ ತೋರಿಸ್ತೀವಿ ಅಥವಾ ಊಟ ಮಾಡಬೇಕು ಅಂತ ಹೇಳಿದ್ರೆ ಹೊಟ್ಟೆ ಎಸೀತಾ ಇತ್ತು ಅಂದರೆ ಹತ್ತು ಬಿಟ್ಟು ಅದನ್ನು ಸಿಗ್ನಲ್ ಕೊಡ್ತೀವಿ ಅಮ್ಮಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನೋ ಬೇಕು ಏನು ಬೇಕು ಅಂತ ಅಮ್ಮಗೆ ಗೊತ್ತಾಗತ್ತೆ ಆ ರೀತಿ ಜೊತೆಗೆ ಹಿಮಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಯಾರೊಬ್ಬರು ನೀವು ಮಕ್ಕಳನ್ನ ನೋಡ್ಬೋದು ಮನೆಯಲ್ಲಿ ಕೆಲವ್ರು ಹೇಳ್ತಾರೆ ಕೆಟ್ಟ ಮಾತು ಮಾತಾಡಬೇಡ್ರಿ ಮಕ್ಕಳ ಮುಂದೆ ಮಾತಾಡಿದ್ರೆ ಅದು ಅದೇ ರೀತಿ ಕಲಿಯುತ್ತೆ ಅಂತ ಇಷ್ಟೊಂದು ಸರಿ ನಿಜ ಕೂಡ ಹೌದು ಅದೇ ರೀತಿ ಮನೇಲಿ ನಡೆಯೋದಿರ್ಬೋದು ನಾವು ಎರಡು ಕಾಲಲ್ಲಿ ನಡೀತಾ ಇರ್ತೀವಿ ಮಕ್ಕಳು ನಾಲ್ಕು ಕಾಲಲ್ಲಿ ನಡೀತಾ ಇರ್ತಾರೆ ಕೈ ಕೂಡ ಊರ್ಕೊಂಡು ನಡೀತಾ ಇರ್ತಾರೆ ಆದರೆ ಒನ್ಸ್ ನಮ್ಮನ್ನ ನೋಡಿ ನೋಡಿ ಏನು ಮಾಡುತ್ತೆ ಅದು ಆಟೋಮೆಟಿಕ್ಕಾಗಿ ಅದು ಟ್ರೈ ಮಾಡುತ್ತೆ ಎರಡು ಕಾಲಲ್ಲಿ ಅವ್ರು ನಡೀತಾ ಇದ್ದಾರೆ ನಾನು ನಡಿಬೇಕು ಅಂತ ಒಂದು ಗೋಡೆ ಇಟ್ಕೊಂಡು ನಡೆಯೋದು ಅಥವಾ ನಿಂತ್ಕೊಳ್ಳೋದು ಈ ರೀತಿ ಸ್ಟಾರ್ಟ್ ಮಾಡುತ್ತೆ ಲೈಕ್ ದಿಸ್ ಎ ಚೈಲ್ಡ್ ಈಸ್ ಇನ್ಫ್ಲೂಯನ್ಸ್ಡ್ ಬೈ ದಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಈ ರೀತಿ ಒಂದು ಮಗು ಏನು ಮಾಡುತ್ತೆ ಸೋಷಿಯಲ್ ಎನ್ವಿರಾನ್ಮೆಂಟ್ ನ ಇನ್ಫ್ಲುಯೆನ್ಸ್ ಆಗಿ ತೊಗೊಂಡು ಇದು ಬೆಳೆಯುತ್ತೆ ಇದ್ರ ಬಿಹೇವಿಯರ್ ಚೇಂಜ್ ಮಾಡ್ಕೊಳ್ಳೋದು ಇದ್ರದೊಂದು ಪರ್ಸನಾಲಿಟಿನ ಡೆವಲಪ್ ಮಾಡ್ಕೊಳ್ಳುತ್ತೆ ನೌ ವಿ ಹ್ಯಾವ್ ಮೀನಿಂಗ್ ಆಫ್ ಸೋಷಲೈಸೇಷನ್ ಇಲ್ಲಿವರೆಗೂ ಇಂಟ್ರೊಡಕ್ಷನ್ನ ನೀವು ನೋಡಿದ್ರಿ ಸೋಷಲೈಸೇಷನ್ ಅಂದರೆ ಏನು ಸೋಷಿಯಲ್ ಬಿಹೇವಿಯರ್ ಅಂದರೆ ಏನು ಅಥವಾ ಸೋಷಿಯಲ್ ಬೀಯಿಂಗ್ಸ್ ಅಂದರೆ ಏನು ಇದ್ರ ಬಗ್ಗೆ ನಾವು ನೋಡಿದ್ವಿ ಈಗ ಸೋಷಲೈಸೇಷನ್ ಅಂದರೆ ಏನು ಅದರ ಮೀನಿಂಗ್ ಮತ್ತು ಡೆಫಿನಿಷನ್ನ ನೋಡೋಣ ಸೋಷಿಯಲೈಸೇಷನ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಸೊಸೈಟಿ ಲಿವ್ ಇನ್ ಅಕಾರ್ಡಿಂಗ್ ಟು ದೇರ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡಿ ಸೋಷಿಯಲೈಸೇಷನ್ ಅಂದರೆ ಏನು ಮೀನಿಂಗ್ ಕ್ರಿಸ್ಪಲ್ಲಿ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ನೋಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಡ್ಯೂಟೀಸ್ ಇರುತ್ತೆ ಅಂದರೆ ಅಪ್ಪ ಅಮ್ಮಂಗೆ ಯಾವ ರೀತಿ ಸೇವೆ ಮಾಡಬೇಕು ಅಥವಾ ಇನ್ನೊಬ್ಬರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಸಿಬ್ಲಿಂಗ್ಸ್ನ ಈ ರೀತಿ ಜೊತೆಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಎಲ್ಲರಿಗೂ ಇರುತ್ತೆ ಇದು ಮತ್ತು ಜನದ ಜೊತೆ ಯಾವ ರೀತಿ ನಡ್ಕೊಳ್ತೀವಿ ಇದೆಲ್ಲ ಕೂಡ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಸೋಷಿಯಲೈಸ್ ಆಗ್ತೀವಿ ಓಕೆ ಸೋಷಲೈಸೇಷನ್ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಆಫ್ ಸೋಷಲ್ ಆ್ಯಕ್ಷನ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್ ಈ ಸೋಷಲೈಸೇಷನ್ ಅನ್ನೋದು ಬರೀ ಒಂದು ಟೈಮ್ ಆಫ್ ಪೀರಿಯಡ್ ಈಗ ನಾರ್ಮಲಿ ನಾವು ಮಾತಾಡೋಕೆ ಏನು ಹೇಳ್ತೀವಿ ಎಲ್ಲರ ಜೊತೆ ಸೋಷಲೈಸ್ ಆಗೋ ಅಂದ್ರೆ ಏನು ಮಾಡ ಏನರ್ಥ ಓಕೆ ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತೀರಾ ಒಂದು ಮದುವೆಗೆ ಹೋಗಿರ್ತೀರ ಎಲ್ಲರ ಜೊತೆ ನೀವು ಮಿಕ್ಸ್ ಆಗಿ ಅವ್ರ ಜ ಅವ್ರ ಥರನೇ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಲ್ಲ ಅದೇ ಸೋಷಿಯಲೈಸೇಷನ್ ಆದರೆ ಈ ಸೋಷಿಯಲೈಸೇಷನ್ ಇಲ್ಲಿ ಬಂದು ನಾವು ಹುಟ್ಟಿದಾಗಿಂದ ಸಾಯೋರ್ಗೂ ಇರುತ್ತೆ ಅದೇ ರೀತಿ ನಾವು ಇವಾಗ ಒಂದು ಪಾರ್ಟಿಗೆ ಹೋಗಿ ಸೋಷಿಯಲೈಸ್ ಆಗಿರಿ ಅಂದರೆ ಯಾವ ರೀತಿ ಅವ್ರ ಜೊತೆ ಹೋಗಿ ಮಾತಾಡೋದು ಇಂಟ್ರ್ಯಾಕ್ಟ್ ಆಗೋದು ಹತ್ರ ಅವ್ರೇನು ಮಾಡ್ತಾ ಇದ್ದಾರೆ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ನೋಡೋದು ಇದೆಲ್ಲ ಮಾಡ್ತೀವೋ ಅದೇ ರೀತಿ ನಮ್ಮ ಟೋಟಲ್ ಲೈಫಲ್ಲೂ ಕೂಡ ನಾವು ಚಿಕ್ಕ ವಯಸ್ಸಿಂದ ಕೂಡ ಏನು ಮಾಡ್ತಾ ಇದ್ದಾರೆ ಇಮಿಟೇಟ್ ಮಾಡ್ತೀವಿ ಅಪ್ಪ ಏನು ಮಾಡ್ತಾ ಇದ್ದಾರೆ ಅಮ್ಮ ಏನು ಮಾಡ್ತಾ ಇದ್ದಾರೆ ನಡೀತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಇದೆಲ್ಲ ಕೂಡ ನಾವು ನೋಡ್ತೀವಿ ಜೊತೆಗೆ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಕೂಡ ನೋಡ್ಕೊಳ್ತೀವಿ ಸೋಷಲೈಸೇಷನ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಅದು ಆಲ್ರೆಡಿ ಹೇಳಿದಾಗೆ ಹುಟ್ಟಿದಾಗಿಂದ ಸಾಯೋರ್ಗೂ ಕೂಡ ಇದು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಆಗ್ತಾನೆ ಇರುತ್ತೆ ನಾವು ಡೆಫಿನಿಷನ್ ಆಫ್ ಸೋಷಿಯಲೈಸೇಷನ್ ಬೇಸಿಕ್ ಇನ್ಸ್ಟಿಂಟ್ಸ್ ಆಫ್ ಹ್ಯೂಮನ್ ಬೀಂಗ್ಸ್ ಕಮಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲೈಸೇಷನ್ ಆ್ಯಂಡ್ ಆರ್ ಶೇಪ್ಡ್ ಇನ್ ಅಕಾರ್ಡೆನ್ಸ್ ಟು ಸೋಷಿಯಲ್ ಸಿಚುವೇಶನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ನೋಡಿ ಹ್ಯೂಮನ್ ಬೀಂಗ್ಸಲ್ಲಿ ಒಂದು ಅಥವಾ ಬರೀ ಹ್ಯೂಮನ್ ಬೀಯಿಂಗ್ಸ್ ಅಂತಲೇ ಅಲ್ಲ ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಅಂತ ಇರುತ್ತೆ ಅಂದರೆ ಹಸುವಾಗುವಂಥದ್ದು ಭಯ ಆಗೋವಂಥದ್ದು ಕೋಪ ಬರೋವಂಥದ್ದು ಬಾಯಾರಿಕೆ ಆಗುವಂಥದ್ದು ಇದೆಲ್ಲ ಕೂಡ ಬೇಸಿಕ್ ಇನ್ಸ್ಟಿಂಕ್ಟ್ಸ್ ಈ ಎಲ್ಲ ಇನ್ಸ್ಟಿಂಕ್ಟ್ಸ್ ಕೂಡ ಹ್ಯೂಮನ್ನಲ್ಲೂ ಇರುತ್ತೆ ಆದರೆ ಒಂದು ಪ್ರಾಣಿಗೆ ಅಲ್ಲಿ ಊಟ ಇಟ್ಟಿದ್ರಿ ಅಂದ್ಕೊಳ್ಳಿ ಅದು ಕೊಟ್ಟೇಸಿದಂದರೆ ಇಮಿಡಿಯೇಟಾಗಿ ಹೋಗಿ ಊಟ ಮಾಡುತ್ತೆ ಆದರೆ ಒಬ್ಬ ಮನುಷ್ಯ ಆದರೆ ಅಲ್ಲಿ ಊಟ ಇಟ್ಟಿದ್ರಿ ಅಂದರೆ ಇಮಿಡಿಯೇಟಾಗಿ ಹೋಗಿ ಊಟ ಮಾಡೋಲ್ಲ ಓಕೆ ಅಲ್ಲಿ ಊಟ ಮಾಡ್ಬೋದಾ ಇಲ್ವಾ ಅಂದ್ಬಿಟ್ಟು ನನ್ನ ಸೊಸೈಟಿ ಯಾವ ರೀತಿ ಥಿಂಕ್ ಮಾಡುತ್ತೆ ಅಂತ ಯೋಚನೆ ಮಾಡ್ತಾನೆ ಓಕೆ ನಾನು ಇವಾಗ ಊಟ ಮಾಡ್ಬೋದಾ ಇದು ಟೈಮ್ ಆಗಿದೆಯಾ ಅಥವಾ ಎಲ್ಲರನ್ನೂ ಬಿಟ್ಟು ನಾನೇ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಆ ಊಟ ನಂದ ಅಥವಾ ಬೇರೆ ಯಾರೋ ಅಲ್ಲಿ ಇಟ್ಟು ಹೋಗಿರೋದ ಇದೆಲ್ಲ ಕೂಡ ಯೋಚನೆ ಮಾಡ್ತಾರೆ ಈಗ ನೀವು ಅಷ್ಟೇ ಸ್ಕೂಲಲ್ಲಿ ಹೊಟ್ಟೆಸ್ದಿದ ತಕ್ಷಣ ಯಾರ ಬಾಕ್ಸ್ ಹತ್ರ ಇದೆ ಅವ್ರ ಬಾಕ್ಸಲ್ಲಿ ತಿನ್ಬಿಡ್ತೀರಾ ಇಲ್ಲ ನಿಮ್ಮ ಬಾಕ್ಸಲ್ಲೇ ತಿಂತೀರ ಅಂದರೆ ಏನು ಈ ಬೇಸಿಕ್ ಇನ್ಸ್ಟಿಂಕ್ಟ್ ಏನಿದೆ ಅದ್ರ ಮೇಲೆ ಈ ಸೊಸೈಟಿ ಅದ್ರ ಮೇಲೆ ಪ್ರಭಾವ ಬಿದ್ದಿದೆ ಇನ್ಫ್ಲೂಯೆನ್ಸ್ ಮಾಡಿದೆ ಓಕೆ ನೀನು ನಿಮ್ಮ ಬಾಕ್ಸಲ್ಲಿ ತಿನ್ನಬೇಕು ಇಲ್ಲ ಪರ್ಮಿಷನ್ ತೊಗೊಂಡು ತಿನ್ನಬೇಕಾಗತ್ತೆ ಈ ರೀತಿ ಆ್ಯಂಡ್ ಆರ್ ಶೇಪ್ಡ್ ಇನ್ ಅಕಾರ್ಡಿಂಗ್ಸ್ ಟು ಸೋಷಿಯಲ್ ಸಿಚುವೇಶನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದೆಲ್ಲ ಕೂಡ ಯಾವುದ್ರ ಮೇಲೆ ಶೇಪ್ ಆಗಿರೋದು ಸೋಷಿಯಲ್ ಸಿಚುವೇಷನ್ಸ್ ಯಾವ ಥರ ಇದೆ ಅದ್ರ ಮೇಲೆ ಮತ್ತು ಎನ್ವಿರಾನ್ಮೆಂಟ್ ಮೇಲೆ ಫಾರ್ ಎಕ್ಸಾಂಪಲ್ ಅದೇ ಕಲ್ಚರ್ ಅಂತ ಕರಿತೀವಿ ನಾವು ಒಂದು ಸ್ವಲ್ಪ ಕಲ್ಚರಿಗೆ ರಿಲೇಟಾಗಿ ಬರುತ್ತೆ ನೋಡಿ ಒಂದು ಜಾಗದಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು ಹೀಗೆ ಅಂದರೆ ಅವ್ರಿಗೆ ಊಟಕ್ಕೇನು ತೊಂದರೆ ಇಲ್ಲ ಅಂದ್ಕೊಳ್ಳಿ ಯಾವುದಾದ್ರು ಒಂದು ಕಲ್ಚರಲ್ಲಿ ಅಲ್ಲಿ ಒಂದೇ ಅವ್ರದ್ದೇ ಆದಂಥ ಒಂದು ಸೋಷಿಯಲ್ ಬಿಹೇವಿಯರ್ ಮತ್ತು ಅದೆಲ್ಲ ಹೋಗುತ್ತೆ ಅಂದರೆ ಎಲ್ಲರಿಗೂ ವೆಯ್ಟ್ ಮಾಡಿ ಊಟ ಮಾಡೋದು ಅಥವಾ ಎಲ್ಲರ ಹತ್ರ ಪರ್ಮಿಷನ್ ತೊಗೊಂಡು ಊಟ ಮಾಡೋದು ಈ ರೀತಿ ಒಂದು ವೇಳೆ ಊಟಕ್ಕೆ ತುಂಬ ತೊಂದರೆ ಇತ್ತು ಅಂದ್ಕೊಳ್ಳಿ ಯಾವ್ದಾದ್ರು ಒಂದು ಸಿಚುವೇಷನಲ್ಲಿ ಈಗ ಹಳೆ ಕಾಲದಲ್ಲಿ ಕಾಡು ಮರ್ಷರೆಲ್ಲ ಇದ್ದಾಗ ಆಗ ಏನು ಮಾಡ್ತಾರೆ ಊಟಕ್ಕೋಸ್ಕರ ತುಂಬ ಫೈಟ್ ನಡೆಯುತ್ತೆ ಆವಾಗ ಊಟ ಕಾಣಿಸಿದ್ರೆ ಸಾಕು ಹೋಗಿ ತಿಂದುಬಿಡ್ತಾರೆ ಈ ರೀತಿ ಸೋಷಲೈಸೇಷನ್ ಏನು ಮಾಡುತ್ತೆ ಅವ್ರ ಸುತ್ತ ಇರೋ ಎನ್ವಿರಾನ್ಮೆಂಟ್ ಏನಿದೆ ಅದನ್ನು ಮತ್ತು ಬೇಸಿಕ್ ಇನ್ಸ್ಟೆಂಟ್ನ ಎರಡೂ ತೊಗೊಂಡು ಮಿಕ್ಸ್ ಮಾಡುತ್ತೆ ಹ್ಯೂಮನ್ ಬೀಂಗ್ಸ್ ಬಿಕಮ್ ಸೋಷಿಯಲ್ ಬೀಯಿಂಗ್ಸ್ ಬೈ ಅಡಾಪ್ಟಿಂಗ್ ಸೋಷಿಯಲ್ ಬಿಹೇವಿಯರ್ಸ್ ದಿಸ್ ಈಸ್ ಕಾಲ್ಡ್ ಸೋಷಲ್ ಸೋಷಲೈಸೇಷನ್ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡುತ್ತೆ ಒಂದು ಸುತ್ತ ಇರೋಂಥ ಸೋಷಿಯಲ್ ಬಿಹೇವಿಯರ್ಸ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಮಾಡ್ಕೊಂಡು ಯಾರು ಏನು ಮಾಡ್ತಾಯಿದ್ದಾರೆ ಓಕೆ ಇವರು ಊಟ ಕಾಣಿಸಿದ ತಕ್ಷಣ ಓಡೋಕ್ ತಿಂದ್ಬೆಟ್ರ ಅಥವಾ ಇವ್ರ ಬಸ್ ಬಸ್ಸಲ್ಲಿ ಸೀಟ್ ಇಲ್ಲ ಅಂದರೂ ಕೂಡ ಹೋಗ್ಬಿಟ್ಟು ಬೇರೆಯವ್ರನ್ನ ತಳ್ಳಿ ಕೂತ್ಕೊಳ್ತಾ ಇದ್ದರೆ ಈ ಥರದ್ದೆಲ್ಲ ನೋಡಿ ನೋಡಿ ನಾವು ಕಲ್ತ್ಕೊಂಡು ನಾವು ಸೋಷಲ್ ಬೀಯಿಂಗ್ಸ್ ಆಗಿ ಚೇಂಜ್ ಆಗ್ತೀವಿ ಇದನ್ನೇ ನಾವು ಸೋಷಲೈಸೇಷನ್ ಅಂತ ಕರೆಯೋದು ನೌ ವಿ ಲರ್ನ್ಡ್ ವಾಟ್ ಸೋಷಲೈಸೇಷನ್ ಈಸ್ ನಾವು ಸೋಷಲೈಸೇಷನ್ ಅಂದರೆ ಏನು ಅಂತ ಕಲ್ತ್ಕೊಂಡ್ವಿ ಅದ್ರ ಮೀನಿಂಗ್ ಡೆಫಿನಿಷನ್ಸ್ ಅದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಂಡ್ವಿ ನಾವು ವಾಟ್ ಅ ದಿ ಫಂಕ್ಷನ್ಸ್ ಆಫ್ ಸೋಷಿಯಲೈಸೇಷನ್ ಏನು ಮಾಡುತ್ತೆ ಏನು ಕೆಲಸ ಮಾಡುತ್ತೆ ಈ ಸೋಷಿಯಲೈಸೇಷನ್ ಅಥವಾ ಏನು ಕೆಲ್ಪ್ಫುಲ್ ನಮಗೆ ನೋಡೋಣ ಒಂದು ಐದು ಪಾಯಿಂಟ್ ಕೊಟ್ಟಿದ್ದಾರೆ ಹಿಟ್ ಕನ್ವರ್ಟ್ಸ್ ಹ್ಯೂಮನ್ ಬೀಯಿಂಗ್ಸ್ ಇಂಟು ಸೋಷಿಯಲ್ ಬೀಯಿಂಗ್ಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ ಹ್ಯೂಮನ್ಸ್ ಕೂಡ ಬೇರೆ ಪ್ರಾಣಿಗಳ ಥರ ಒಂದು ಪ್ರಾಣಿ ಆದರೆ ಹ್ಯೂಮನ್ಸ್ಗೂ ಮತ್ತು ಬೇರೆ ಪ್ರಾಣಿಗೂ ಏನು ವ್ಯತ್ಯಾಸ ಅಂದರೆ ನಾವು ಸೋಷಿಯಲ್ ಬೀಯಿಂಗ್ ಆಗಿದ್ದೀವಿ ಅಂದರೆ ನಮ್ಮ ಒಂದು ಮೈಂಡ್ನ ನಾವು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಲ್ಲಿ ಏನಾದರೂ ಊಟ ಇದೆ ಅಂದರೆ ಇಮಿಡಿಯೇಟಾಗಿ ಹೋಗ್ತೀನಲ್ಲ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಈ ರೀತಿ ಮತ್ತು ಸೊಸೈಟಿ ಏನು ಅಂದ್ಕೊಳ್ಳುತ್ತೆ ಓಕೆ ಇದು ನಾನು ಮಾಡ್ತಾ ಇರೋದು ಒಳ್ಳೇದಾ ಕೆಟ್ಟದ ಇದೆಲ್ಲ ಕೂಡ ಯೋಚನೆ ಮಾಡ್ತೀವಿ ಹ್ಯೂಮನ್ಸ್ ಆದರೆ ಪ್ರಾಣಿಗಳದೆಲ್ಲ ಏನೂ ಯೋಚನೆ ಮಾಡಲ್ಲ ಇಟ್ ಪ್ರೊವೈಡ್ಸ್ ಸ್ಕೋಪ್ ಫಾರ್ ಅಡಾಪ್ಟಿಂಗ್ ಇಮಿಟೇಟಿಂಗ್ ಆ್ಯಂಡ್ ಲರ್ನಿಂಗ್ ಸ್ಕಿಲ್ಸ್ ನೋಡಿ ನಾವು ಸೋಷಿಯಲ್ ಬೀಯಿಂಗ್ ಆಗಿರೋದ್ರಿಂದ ಅಥವಾ ಒಂದು ಸೋಷಿಯಲೈಸೇಷನ್ ಪ್ರೋಸೆಸಿಂದ ಏನಾಗುತ್ತೆ ಅಡಾಪ್ಟಿಂಗ್ ಅಂದರೆ ಯಾರಾದರೂ ಒಳ್ಳೆ ಮೆಥಡ್ ಏನಾದರೂ ಮಾಡ್ತಾಯಿದ್ರು ಅಂದರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಈಗ ಎಷ್ಟೊಂದು ಸರಿ ನಿಮಗೂ ಹೇಳ್ತಾ ಇರ್ತಾರಲ್ಲ ಯಾರಾದರೂ ಒಂದು ಒಳ್ಳೆ ಚೆನ್ನಾಗಿ ಕ್ಲಾಸ್ ವರ್ಕ್ ಬರೋದ್ರು ಅಂದರೆ ಅವ್ರ ಕ್ಲಾಸ್ ವರ್ಕ್ಸ್ಕೊಂಡು ಬರ್ಕೊಳ್ಳಿ ಅಂತ ಈ ರೀತಿ ಅಡಾಪ್ಟ್ ಮಾಡ್ತೀವಿ ಇಮಿಟೇಟ್ ಮಾಡ್ತೀವಿ ಇಮಿಟೇಟಿಂಗ್ ಅಂದರೆ ಅವ್ರ ಥರನೇ ನಾವು ಮಾಡೋದು ಅವ್ರೇನೋ ಹೇಳಿದ್ರು ಅಂದರೆ ಅದೇ ರೀತಿ ನಾವು ಮಾಡ್ತೀವಲ್ಲ ಆ ರೀತಿ ಈಗ ಒಬ್ಬರು ನಡೀತಾ ಇದ್ರು ಅಂದ್ಕೊಳ್ಳಿ ನಾವು ನಡೆಯೋಕ್ಕೆ ಟ್ರೈ ಮಾಡ್ತೀವಿ ಚಿಕ್ಕ ಮಕ್ಕಳಿಂದ ಇದು ಇಮಿಟೇಟಿಂಗ್ ಅಂದರೆ ಆ್ಯಂಡ್ ಲರ್ನಿಂಗ್ ಸ್ಕಿಲ್ಸ್ ಈಗ ಒಬ್ಬ ವ್ಯಕ್ತಿ ಏನಾದರೂ ಒಂದು ಸ್ಕಿಲ್ನ ಕಲ್ತಿದ್ದ ಅಂದರೆ ಒಂದು ಕಾರ್ಪೆಂಟ್ರ್ ಇರ್ಬೋದು ಒಂದು ಪಾಟ್ರಿ ಇರ್ಬೋದು ಅಥವಾ ಇನ್ನೊಂದು ಎಲೆಕ್ಟ್ರಿಷಿಯನ್ ಕೆಲಸ ಇರ್ಬೋದು ಅದನ್ನು ನೋಡ್ಕೊಂಡು ನಾವು ಕಲಿತೀವಿ ಲರ್ನಿಂಗ್ ಸ್ಕಿಲ್ಸ್ ಇದೆಲ್ಲ ಯಾವಾಗ ಡೆವಲಪ್ ಆಗುತ್ತೆ ಸೋಷಲೈಸೇಷನ್ ಪ್ರೋಸೆಸ್ಸಿಂದ ಈಗ ಒಬ್ಬರು ಎಲೆಕ್ಟ್ರಿಷಿಯನ್ ಹತ್ರ ನೀವು ಹೋಗಿ ಮಾತಾಡೇ ಇಲ್ಲ ಅವ್ರ ಹತ್ರ ಏನೂ ಇಂಟ್ರ್ಯಾಕ್ಟ್ ಆಗಿಲ್ಲ ಅವ್ರು ಬಂದರೂ ಅವ್ರು ಕೆಲಸ ಮಾಡ್ಬೋದ್ರು ಈ ಥರ ಇದ್ದರೆ ನೀವು ಎಲೆಕ್ಟ್ರಿಷಿಯನ್ ಆಗಬೇಕಂದ್ರೆ ಯಾವಾಗಾದರೂ ಅದ್ರ ಬಗ್ಗೆ ಏನಾದರೂ ಕಲಿಯೋಕ್ಕಾಗುತ್ತಾ ಚಾನ್ಸೇ ಇಲ್ಲ ಆ ರೀತಿ ಇಟ್ ಪ್ರೊವೈಡ್ಸ್ ಕಮಿಟ್ಮೆಂಟ್ ಆ್ಯಂಡ್ ಸಪೋರ್ಟ್ ಟು ದಿ ಸೋಷಿಯಲ್ ಸಿಸ್ಟಮ್ ನಮ್ಮ ಸೋಷಿಯಲ್ ಸಿಸ್ಟಮ್ ಏನಿದೆ ಅಪ್ಪ ಅಮ್ಮ ಅಜ್ಜಿ ತಾತ ಈ ಥರ ಎಲ್ಲ ಇದಕ್ಕೆ ಕಮಿಟ್ಮೆಂಟು ಮತ್ತು ಸಪೋರ್ಟ್ ಕೊಡುತ್ತೆ ಬೇಸಾಗಿ ವರ್ಕ್ ಆಗುತ್ತೆ ಓಕೆ ಹೆಲ್ಪ್ಸ್ ಇನ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಎರಡು ಮೂರು ಸರಿ ಇದೇ ಲೆಸನ್ನಲ್ಲಿ ಪರ್ಸನಾಲಿಟಿ ಡೆವಲಪ್ ಆಗೋದಕ್ಕೆ ಅಂದರೆ ಏನು ನಮ್ಮ ಸುತ್ತಮುತ್ತ ಸೊಸೈಟಿ ಯಾವ ರೀತಿ ಇದೆ ಅಪ್ಪ ಅಮ್ಮ ಯಾವ ರೀತಿ ಇದ್ದಾರೆ ಫ್ರೆಂಡ್ಸ್ ಯಾವ ರೀತಿ ಇದ್ದಾರೆ ಇವರೆಲ್ಲ ಕೂಡ ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ ಅದರಿಂದ ನಮ್ಮದೇ ಆದಂಥ ಒಂದು ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ ಹೆಲ್ಪ್ಸ್ ಟು ಕಂಟಿನ್ಯೂ ಟ್ರೆಡಿಷನ್ ಈಗ ಟ್ರೆಡಿಷನ್ ಏನಾದರೂ ಇರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಏನೋ ಒಂದು ಹಬ್ಬ ಬಂತು ದಸರಾ ಬಂತು ದಸರಾಗೆ ಐದು ಪೂಜೆ ಥರ ಏನಾದರೂ ಮಾಡಬೇಕು ಅಂತ ಅವ್ರು ಮನೇಲಿ ಮಾಡ್ತಾಯಿರ್ತಾರೆ ಸೋಷಲೈಜೇಷನ್ ಪ್ರೊಸೆಸಿಂದ ಏನಾಗುತ್ತೆ ಮನೆಯಲ್ಲಿರೋ ಮಕ್ಕಳು ಅವ್ರು ಯಾರ್ಯಾರು ಇರ್ತಾರೆ ನೆಕ್ಸ್ಟ್ ಜನ್ರೇಷನ್ ಅವರು ಇದೆಲ್ಲ ಕೂಡ ಕಲಿತಾರೆ ಕಲಿತು ಆ ಟ್ರೆಡಿಷನ್ನೆಲ್ಲ ನೆಕ್ಸ್ಟು ಇವರು ಒಂದು ಏಜ್ ಬಂದಮೇಲೆ ಇವರು ಸಪ್ರೇಟ್ ಮನೆಗೆ ಹೋದರೆ ಆಗ ಇವರು ಕೂಡ ಅದನ್ನು ಫಾಲೋ ಮಾಡ್ತಾರೆ ಇದರಿಂದ ಟ್ರೆಡಿಷನ್ನು ಏನಿವಾಗ ನಾವು ಹೇಳ್ತೀವಿ ಸಂಕ್ರಾಂತಿ ಅಂತ ಹೇಳಿದ್ರೆ ಎಷ್ಟೋ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಮಾಡ್ತಾ ಇರ್ತೀವಿ ದಸರಾ ಅಂದರೆ ಎಷ್ಟೋ ಸಾವಿರಾರು ವರ್ಷದಿಂದ ಮಾಡ್ತಾ ಇರ್ತೀವಿ ಇದು ಯಾವ ರೀತಿ ಕಂಟಿನ್ಯೂ ಆಗಿದೆ ಯಾರೂ ಬರೆದಿಟ್ಟಿಲ್ಲ ರೂಲ್ಸಲ್ಲೇನೂ ಹೇಳಿಲ್ಲ ಆದರೆ ಮನೆಯಲ್ಲಿ ಹೇಳ್ಕೊಡ್ತಾರೆ ಮನೆಯಲ್ಲಿ ಮಾಡ್ತಾ ಮಾಡ್ದೆ ಅದನ್ನು ಕಲಿತು ಕಲಿತು ಇವ್ರು ನೆಕ್ಸ್ಟು ನಮ್ಮ ಟ್ರೆಡಿಷನ್ ಈ ಥರ ಇದೆ ಅಂತ ಅವರು ಫಾಲೋ ಮಾಡ್ತಾರೆ ಇದರಿಂದ ಕಂಟಿನ್ಯೂಟಿ ಇರುತ್ತೆ ಈಗ ನೀವು ಫಂಕ್ಷನ್ಸ್ ಆಫ್ ಸೋಷಲೈಸೇಷನ್ ಅಥವಾ ಸೋಷಲೈಸೇಷನ್ ಏನೇನು ಮಾಡುತ್ತೆ ಏನೇನು ಅದು ಹೆಲ್ಪ್ ಮಾಡುತ್ತೆ ಅದ್ರ ಬಗ್ಗೆ ನೋಡಿದ್ವಿ ಈಗ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ಬಗ್ಗೆ ನೋಡೋಣ ನೋಡಿ ದೇರ್ ಆರ್ ಟೂ ಮೇಜರ್ ಆಸ್ಪೆಕ್ಟ್ಸ್ ದಟ್ ಇನ್ಫ್ಲೂಯೆನ್ಸ್ ದಿ ಪ್ರೋಸೆಸ್ ಆಫ್ ಸೋಷಲೈಸೇಷನ್ ನೋಡಿ ಏನು ಎರಡು ಆ್ಯಸ್ಪೆಕ್ಟ್ ಇದೆ ಅದು ನಮ್ಮನ್ನ ನಮ್ಮ ಸೋಷಲೈಸೇಷನ್ ಪ್ರೋಸೆಸ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಏಜ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಲ್ಡರ್ಸ್ ಇಸ್ ದಿ ಫಸ್ಟ್ ಒನ್ ಮೊದಲನೇದು ಬಂದು ನಮ್ಮ ಹಿರಿಯರು ಯಾರು ಇರ್ತಾರೆ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರುಗಳ ಏಜ್ ಇರ್ಬೋದು ಇವ್ರದ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಮೇನ್ಲಿ ಅಂದರೆ ಅವರು ಲೈಫಲ್ಲಿ ಏನೇನು ನಡೀತು ಆವಾಗ ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಆದರು ಅದ್ರ ಬಗ್ಗೆ ಜೊತೆಗೆ ನಮ್ಮ ಏಜ್ ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ ಒಂದು ರೀತಿ ಸೋಷಲೀಸ್ ಆಗಿರ್ತೀವಿ ಬೆಳೀತಾ ಬೆಳೀತಾ ಸುಮಾರು ಕಲಿತಾ ಇರ್ತೀವಿ ಇದು ಇದೆಲ್ಲ ಕೂಡ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಇದು ಮೊದಲನೇ ಪಾಯಿಂಟು ದಿ ಇನ್ಫ್ಲೂಯೆನ್ಸ್ ಆಫ್ ದ ಪೀರ್ ಗ್ರೂಪ್ ಇಸ್ ದಿ ಸೆಕೆಂಡ್ ಆಸ್ಪೆಕ್ಟ್ ಒಂದು ನಮ್ಮಪ್ಪ ಅಮ್ಮ ಅಜ್ಜಿ ತಾತ ನಮ್ಮ ಏಜ್ ಓನಾಗೆ ನಾವು ಕಲಿಯೋವಂಥದ್ದು ಸೆಕೆಂಡ್ ಬಂದು ಪೀರ್ ಗ್ರೂಪ್ ನೋಡಿ ಪೀರ್ ಗ್ರೂಪ್ ಅಂತ ಹೇಳಿದ್ರೆ ಇದು ನಿಮಗೆ ನ್ಯೂ ವರ್ಡ್ ಅನಿಸುತ್ತೆ ಪೀರ್ ಗ್ರೂಪ್ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಅಂತ ಅಂದ್ಕೊಳ್ಳಿ ಸಿಂಪಲಾಗಿ ಹೇಳಬೇಕು ಅಂದರೆ ಅಥವಾ ನೀವು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥ ಕೊಲೀಗ್ಸ್ ಇರ್ಬೋದು ಅಥವಾ ಈ ರೀತಿ ನಿಮ್ಮ ಸಮಾನವಾಗಿರೋಂಥ ಜನ ಓಕೆ ಇದನ್ನು ಪೀರ್ ಗ್ರೂಪ್ ಅಂತ ಕರೀತಾರೆ ಇವರು ದಿ ಫಸ್ಟ್ ಗ್ರೂಪ್ ಇನ್ಕ್ಲೂಡ್ಸ್ ಫಾದರ್ ಮದರ್ ಎಲ್ಡರ್ಸ್ ಆ್ಯಂಡ್ ಟೀಚರ್ಸ್ ಮೊದಲನೇ ಗ್ರೂಪ್ ಇವರೆಲ್ಲ ಇನ್ಕ್ಲೂಡ್ ಆಗಿರ್ತಾರೆ ಆಲ್ರೆಡಿ ಹೇಳಿದ್ದೀನಿ ದಿ ಸೆಕೆಂಡ್ ಗ್ರೂಪ್ ಇನ್ಕ್ಲೂಡ್ಸ್ ಫ್ರೆಂಡ್ಸ್ ಆಫ್ ದಿ ಆ್ಯಂಡ್ ಸೇಮ್ ಏಜ್ ಪೀಪಲ್ ಸೆಕೆಂಡ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಅಥವಾ ನಿಮ್ಮ ಸೇಮ್ ಏಜ್ ಇರೋಂಥ ಜನಗಳೆಲ್ಲ ಬರ್ತಾರೆ ಬೇಸ್ಡ್ ಆನ್ ದೀಸ್ ದ ಫಾಲೋಯಿಂಗ್ ಕ್ಯಾನ್ ಬಿ ಐಡೆಂಟಿಫೈಡ್ ಆಸ್ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್ ಈ ಎರಡು ಗ್ರೂಪ್ಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ಅಂತ ಐಡೆಂಟಿಫೈ ಮಾಡ್ತೀವಿ ಏನು ಅಂದರೆ ಎಲ್ಲಿಂದ ನೀವು ಸೋಷಲೈಸ್ ಆಗ್ತಾ ಇದ್ದೀರಾ ಓಕೆ ನೀವು ಈ ಸೋಷಲೈಸೇಷನ್ ಪ್ರೋಸೆಸ್ ಅಥವಾ ಈ ಸೋಷಿಯಲ್ ಬಿಹೇವಿಯರ್ನ ಯಾವ ಮೂಲದಿಂದ ಯಾವ ಸೋರ್ಸಿಂದ ನೀವು ಕಲಿತಾ ಇದ್ದೀರ ಅಂಥ ಕೆಲವು ಸೋರ್ಸಸ್ಸು ಅಥವಾ ಒಂದು ಏಜೆನ್ಸೀಸ್ ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಈಗ ಸೋಷಲೈಜೇಷನ್ನ ಮೊದಲನೇ ಏಜೆನ್ಸಿ ನೋಡೋಣ ಫ್ಯಾಮಿಲಿ ಅಂತ ನೋಡಿ ನಿಮ್ಗೆ ಗೊತ್ತು ನಮ್ಮ ಸೋಷಿಯಲ್ ಬಿಹೇವಿಯರ್ಗೆ ಮತ್ತು ಒಂದು ಹ್ಯೂಮನ್ ಡೆವಲಪ್ಮೆಂಟ್ಗೆ ಫ್ಯಾಮಿಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅದನ್ನೇ ಇಲ್ಲೂ ಕೊಟ್ಟಿದ್ದಾರೆ ಫ್ಯಾಮಿಲಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಸೋಷಲೈಸೇಷನ್ ಪ್ರೋಸೆಸ್ ಆಫ್ ಎ ಚೈಲ್ಡ್ ಆಲ್ರೆಡಿ ಹೇಳಿದಾಗೆ ಫಾದರ್ ಆ್ಯಂಡ್ ಮದರ್ ಆರ್ ಡೈರೆಕ್ಟ್ ಬ್ಲಡ್ ರಿಲೇಟಿವ್ಸ್ ಆಫ್ ದಿ ಚೈಲ್ಡ್ ನೋಡಿರಿ ಅಪ್ಪ ಅಮ್ಮ ಮಗುಗೆ ಡೈರೆಕ್ಟ್ ಬ್ಲಡ್ ರಿಟ ರಿಲೇಟಿವ್ಸ್ ಆಗಿರ್ತಾರೆ ಆ್ಯಂಡ್ ದಿ ಇಡಿಯಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಆಫ್ ಎ ಆಫ್ ಎ ಚೈಲ್ಡ್ ಈಸ್ ಲಿಟ್ರಿ ಟ್ರೂ ನೋಡಿ ನಮ್ಗೆ ಹೇಳ್ತಾ ಇರ್ತಾರಲ್ವ ತಾಯಿಯೇ ಮೊದಲ ಗುರು ಆ ರೀತಿ ಅಲ್ಲ ಅದು ನಿಜವಾದ ನಿಜವಾದಂಥದ್ದು ಯಾಕೆಂದರೆ ಮಗು ಪ್ರತಿಯೊಂದನ್ನು ಕೂಡ ಮೊದಲನೇದಾಗಿ ತಾಯಿಯಿಂದನೇ ಕಲಿಯುತ್ತೆ ಊಟ ಯಾವ ರೀತಿ ಮಾಡಬೇಕು ಪೆನ್ಸಿಲ್ ಯಾವ ರೀತಿ ಇಟ್ಕೊಳ್ಬೇಕು ಇದೆಲ್ಲ ಕೂಡ ದಿ ಬಿಹೇವಿಯರ್ ಕಸ್ಟಮ್ ಆ್ಯಂಡ್ ಪ್ರಾಕ್ಟೀಸಸ್ ಆ್ಯಕ್ಟಿವಿಟೀಸ್ ಇಂಟ್ರಾಕ್ಷನ್ ಆಫ್ ಫಾದರ್ ಆ್ಯಂಡ್ ಮದರ್ ವಿಲ್ ಎಕ್ಸ್ಟ್ರೀಮ್ಲಿ ಇನ್ಫ್ಲೂಯೆನ್ಸ್ ಆನ್ ದಿ ಎಮೋಷನಲ್ ಡೆವಲಪ್ಮೆಂಟ್ ಆಫ್ ದಿ ಚೈಲ್ಡ್ ನೋಡಿ ಈ ಮಗು ಸುತ್ತ ಜನ ಯಾವ ರೀತಿ ಬಿಹೇವ್ ಬಿಹೇವ್ ಮಾಡ್ತಾ ಇರ್ತಾರೆ ಮತ್ತು ಮನೇಲಿ ಯಾವ ರೀತಿ ಕಸ್ಟಮ್ಸ್ ಇರುತ್ತೆ ಯಾವ ರೀತಿ ಡ್ರೆಸ್ ಮಾಡ್ತಾರೆ ಯಾವ ರೀತಿ ಊಟ ಮಾಡ್ತಾರೆ ಇದು ಆ್ಯಕ್ಟಿವಿಟೀಸ್ ಅಪ್ಪ ಅಮ್ಮನ ಜೊತೆ ಯಾವ ರೀತಿ ಇಂಟ್ರ್ಯಾಕ್ಟ್ ಆಗುತ್ತೆ ಇದೆಲ್ಲ ಕೂಡ ಮಗು ಬೆಳವಣಿಗೆನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಚಿಕ್ಕ ವಯಸ್ಸಿಂದ ಕೂಡ ದಿ ಚೈಲ್ಡ್ ಲರ್ನ್ಸ್ ದಿ ಫಸ್ಟ್ ಲೆಸನ್ ಆಫ್ ಲೈಫ್ ವ್ಯಾಲ್ಯೂಸ್ ಸಚ್ ಆಸ್ ಲವ್ ಕನ್ಸರ್ನ್ ಫೈತ್ ಪೇಶನ್ಸ್ ಕೋಆಪರೇಷನ್ ಕೋಆರ್ಡಿನೇಷನ್ ಎಕ್ಸೆಟ್ರಾ ಅಟ್ ದಿ ಹೋಮ್ ಇಟ್ಸೆಲ್ಫ್ ನೋಡಿರಿ ಒಂದು ಮಗು ಬೇಸಿಕ್ ಲೈಫ್ ವ್ಯಾಲ್ಯೂಸ್ ಏನಿರುತ್ತೆ ಅಥವಾ ಹೊರ್ಗಡೆ ಹೋದರೆ ಸರ್ವೈವ್ ಆಗಬೇಕಾಗಿರೋಂಥ ವ್ಯಾಲ್ಯೂಸ್ ಏನಿದೆ ಮಾರಲ್ಸ್ ಏನಿದೆ ಲವ್ ಇರ್ಬೋದು ಕನ್ಸರ್ನ್ ಇರ್ಬೋದು ಫೇತ್ ಪೇಶನ್ಸ್ ಕೋಆರ್ಡಿನೇಷನ್ ಒಬ್ಬರ ಜೊತೆ ಒಬ್ಬ ಅನುಸರಿಸ್ಕೊಂಡು ಹೋಗೋದಿರ್ಬೋದು ಬೇರೆಯವ್ರಿಗೆ ಹೆಲ್ಪ್ ಮಾಡೋದಿರ್ಬೋದು ಇದೆಲ್ಲ ಕೂಡ ಮನೆಯಿಂದನೇ ಕಲಿಯೋ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಕೊಡ್ತಾರೆ ಮಗುಗೆ ಮೊದಲು ಆಮೇಲೆ ಸೊಸೈಟಿಯಿಂದ ಫ್ರೆಂಡ್ಸಿಂದ ಕಲಿಯೋದು ದಿ ಅಪ್ರಿಸಿಯೇಷನ್ ಫ್ರಮ್ ದಿ ಫ್ಯಾಮಿಲಿ ಆಲ್ವೇಸ್ ಎನ್ಕರೇಜಸ್ ದಿ ಆಕ್ಟಿವಿಟೀಸ್ ಆಫ್ ದಿ ಚೈಲ್ಡ್ ನೋಡಿ ಮಗು ಏನೋ ಒಂದು ಆ್ಯಕ್ಟಿವಿಟಿ ಮಾಡುತ್ತೆ ಆಗ ಅದನ್ನು ಎನ್ಕರೇಜ್ ಮಾಡಬೇಕು ಅಥವಾ ಅಪ್ರಿಷಿಯೇಟ್ ಮಾಡಬೇಕು ಮನೆಯಲ್ಲಿರೋ ಅಂಥವ್ರು ಅಂದರೆ ಏನು ಮಗು ಯಾರಿಗೋ ಹೊಡೀತು ಬೈತು ಅಂತ ಹೇಳಿದ್ರೆ ಎನ್ಕರೇಜ್ ಮಾಡೋದಲ್ಲ ಒಳ್ಳೆ ಅಭ್ಯಾಸ ಏನಾದರೂ ಕಲಿತಾ ಇತ್ತು ಅಂದರೆ ಅದನ್ನು ಎನ್ಕರೇಜ್ ಮಾಡಬೇಕು ಓ ಚೆನ್ನಾಗಿ ಮಾಡಿದ್ಯಾಪ್ಪ ಚೆನ್ನಾಗಿ ಬರೆದಿದೆಯಾ ಚೆನ್ನಾಗಿ ಓದಿದೆಯಾ ಚೆನ್ನಾಗಿ ಒಳ್ಳೆ ಬಿಹೇವಿಯರಿಂದ ಇದೆಯಾ ಈ ರೀತಿ ಅಪ್ರಿಷಿಯೇಟ್ ಮಾಡೋದು ಮಾತಲ್ಲಿರ್ಬೋದು ಅಥವಾ ಬೇರೆ ರಿವಾರ್ಡ್ಸ್ ಕೊಡೋದಿರ್ಬೋದು ಏನಾದರೂ ಓಕೆ ಓಕೆ ಇದರಿಂದ ಮಕ್ಕಳು ಫುಲ್ ಎನ್ಕರೇಜ್ ಎನ್ಕರೇಜ್ಮೆಂಟ್ ಇರುತ್ತೆ ಅವ್ರಿಗೆ ಮತ್ತು ಅದೇ ರೀತಿ ಕೆಟ್ಟದ್ದು ಮಾಡಿದಾಗ ಕೂಡ ಅವ್ರಿಗೇನಾದರೂ ಒಂದು ಸ್ವಲ್ಪ ಶಿಕ್ಷೆ ಕೊಡುತ್ತಾರೆ ಅಂದರೆ ಶಿಕ್ಷೆ ಅಂತೇಳಿದ ತಕ್ಷಣ ಕೋಲ್ ತೊಗೊಂಬಿಟ್ಟು ಚೆನ್ನಾಗಿ ಬಿಡೋದು ಆ ರೀತಿ ಅಲ್ಲ ಅಂದರೆ ಓಕೆ ನೀನು ಈ ಥರ ಮಾಡ್ತಾ ಇದೆಯಾ ನೀನು ಈ ಥರ ಮಾಡಬಾರ್ದು ಅಂತ ಗದ್ರಿಸಿ ಹೇಳೋದು ಬೈಯೋದು ಈ ರೀತಿ ಓಕೆ ಚಿಲ್ಡ್ರನ್ ಆರ್ ಒಬಿಡಿಯಂಟ್ ಟು ದೇರ್ ಪೇರೆಂಟ್ಸ್ ಬಿಕಾಸ್ ದೇ ಆರ್ ಓಲ್ಡ್ ಎನಫ್ ಇನ್ ದೇರ್ ಏಜ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅಥಾರಿಟಿ ಈಗ ಮನೇಲಿ ಮಕ್ಳು ಇರ್ತಾರೆ ನೀವು ಮಕ್ಕಳಾಗಿದ್ದೀರಾ ನೀವು ಮನೇಲಿ ಪೇರೆಂಟ್ಸ್ ಮಾತು ಏನಕ್ಕೆ ಕೇಳ್ತೀರಾ ಅವರು ಏಜು ಮೇಯ್ನಾಗಿ ಏನಕ್ಕೆ ಕೇಳ್ತೀರಾಂದರೆ ಎರಡು ಬಿಡ್ತಾರೆ ಅಂತಂದ್ಬಿಟ್ಟು ಅಪ್ಪ ಅಮ್ಮ ಮಾತು ಕೇಳ್ತೀರಾ ಆದರೆ ಅದೊಂದೇ ಅಲ್ಲ ಅದು ಭಯ ಇದ್ದರೂ ಕೂಡ ಭಯ ಇಲ್ಲ ಅಂದರೂ ಕೂಡ ಅಪ್ಪ ಅಮ್ಮ ಮಾತು ಕೇಳ್ತಾರೆ ಏನಕ್ಕೆ ಅವ್ರದ್ದು ಏಜ್ ಜಾಸ್ತಿ ಇದೆ ದೊಡ್ಡವರು ನಮಗಿಂತ ದೊಡ್ಡವರು ಅಂದರೆ ಸುಮ್ಮನೆ ದೊಡ್ಡವರಾಗಿರೋದಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂದರೆ ಈಗ ಈ ಥರ ಮಾಡಿದ್ರೆ ಏನಾಗ್ಬೋದು ಬೇರೆಯವ್ರಿಗೆ ನಾವೇನಾದರೂ ತೊಂದರೆ ಕೊಟ್ಟರೆ ಅವರು ನಮ್ಗೆ ತೊಂದರೆ ಕೊಡ್ತಾರೆ ಇದು ಸೈಕಲ್ ಆಗ ಕಂಟಿನ್ಯೂ ಆಗುತ್ತೆ ಅದರಿಂದ ಒಳ್ಳೆಯ ತನದಿಂದ ಇರಬೇಕು ಇದೆಲ್ಲ ಕೂಡ ಅವ್ರು ಕಲ್ತಿರ್ತಾರೆ ಆಲ್ರೆಡಿ ಓಕೆ ಅದರಿಂದ ಅವ್ರಿಗೆ ಏಜ್ ಜಾಸ್ತಿ ಆದರೂ ಎಕ್ಸ್ಪೀರಿಯೆನ್ಸು ಜಾಸ್ತಿ ಇರುತ್ತೆ ಅದರಿಂದ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಥವಾ ಅವ್ರ ಮಾತನ್ನ ನಾವು ಕೇಳ್ತೀವಿ ಜೊತೆಗೆ ಅಥಾರಿಟಿ ಇರುತ್ತೆ ಅಂದರೆ ನಾವೇನಾದರೂ ಏನು ನಿನ್ನ ಮಾತು ಕೇಳೋದು ಅಂತ ಹೇಳಿದ್ರೆ ಒದ್ದು ಮನೆಯಿಂದ ಈಚೆ ಆಗ್ತಾರೆ ಹೋಗಿ ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೋ ಹೋಗು ನಿನ್ನ ದುಡಿದು ನೀನು ತಿನ್ಕೋ ಹೋಗು ಅಂತ ಅದಕ್ಕೆ ಆ ಬೈಕ್ ಏನು ಮಾಡ್ತೀವಿ ಅಪ್ಪ ಅಮ್ಮನ ಮಾತನ್ನ ಕೇಳೋ ಥರ ನಾಟಕ ಮಾಡ್ತೀವಿ ಒಬ್ಬೊಬ್ಬರು ಕೆಲವರು ನಿಜವಾಗ್ಲೂ ಕೂಡ ಕೇಳ್ತೀವಿ ಡ್ಯೂ ಟು ಸೋಷಲೈಸೇಷನ್ ಪ್ರೋಸೆಸ್ ದಿ ಆರ್ಟ್ಸ್ ಆಫ್ ದಿ ಚಿಲ್ಡ್ರನ್ ಬ್ಲಾಸಮ್ಸ್ ಆ್ಯಂಡ್ ದ ಫ್ಯಾಮಿಲಿ ಈಸ್ ಬೇಸಿಕ್ ಫೌಂಡೇಶನ್ ಫಾರ್ ಆಲ್ ದಿಸ್ ಪ್ರೋಸೆಸ್ ನೋಡಿ ಒಂದು ಸೋಷಲೈಸೇಷನ್ ಪ್ರೋಸೆಸ್ಸಿಂದ ನಮ್ಮ ಮೈಂಡ್ ಫುಲ್ ಡೆವಲಪ್ ಆಗುತ್ತೆ ಓಕೆ ಇದಕ್ಕೆ ಈ ಮೈಂಡ್ ಡೆವಲಪ್ ಆಗೋದಕ್ಕೆ ಫಸ್ಟ್ ಬೇಕಾಗಿರೋಂಥ ಬೇಸಿಕ್ಸ್ನ ಹೇಳ್ಕೊಡೋದು ಮನೆಯಲ್ಲೇ ಅದಕ್ಕೆ ಫೌಂಡೇಶನ್ನು ಫ್ಯಾಮಿಲಿ ಅಂತ ಕರಿತೀವಿ ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಲಿಸ್ಟ್ ಔಟ್ ದಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಯುವರ್ ಫಾದರ್ ಮದರ್ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್ ಬ್ರದರ್ ಸಿಸ್ಟರ್ಸ್ ಆಂಟಿ ಅಂಕಲ್ ಇನ್ ಯುವರ್ ಫ್ಯಾಮಿಲಿ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಪ್ಪ ಅಮ್ಮ ಅಜ್ಜಿ ತಾತ ಇದ್ದರೆ ಅಷ್ಟೇ ಜನ ಸಾಕು ಅವ್ರದ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅಥವಾ ಅವ್ರದ್ದು ಏನು ರೋಲ್ ಏನು ಮನೆಯಲ್ಲಿ ಅಜ್ಜಿ ತಾತ ಏನು ಕೆಲಸ ಮಾಡದೇ ಇರ್ಬೋದು ಆದರೆ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಅವರು ಓಕೆ ಈ ಥರ ಇರಬೇಕು ಈ ಥರ ಇರಬೇಕು ಆ ರೀತಿ ಆ ಥರ ನೀವೊಂದು ಲಿಸ್ಟ್ ಮಾಡಿ ಅದ್ರ ಬಗ್ಗೆ ಒಂದು ಸಮರಿ ಬರೀರಿ ನೋಡೋಣ ಈಗ ನಾವು ಫ್ಯಾಮಿಲಿ ತಿಳ್ಕೊಂಡ್ವಿ ನೋಡಿ ಫ್ಯಾಮಿಲಿ ಬಂದು ನಮಗೆ ಬೇಸಿಕ್ ಮನೆಯಿಂದ ಈಚೆ ಬರೋದಕ್ಕೆ ಏನೇನು ಬೇಕು ನೀಡ್ಸು ಅಥವಾ ಸೋಷಿಯಲ್ ಬಿಹೇವಿಯರ್ ಏನೇನು ಬೇಕೋ ಆ ಕಲಿಯೋದು ಅದೆಲ್ಲ ಕೂಡ ಹೇಳ್ಕೊಡುತ್ತೆ ನೆಕ್ಸ್ಟ್ ಬಂದು ಪೀರ್ ಗ್ರೂಪ್ ನಾನು ಪೀರ್ ಗ್ರೂಪ್ ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಕ್ಲಾಸ್ಮೇಟ್ಸ್ ಕೊಲೀಗ್ಸ್ ಇವರೆಲ್ಲ ಕೂಡ ನಿಮ್ಮ ಏಜ್ ಗ್ರೂಪಲ್ಲಿರೋಂಥವ್ರು ಒಂದೆರಡು ವರ್ಷ ಹೆಚ್ಚು ಕಮ್ಮಿ ಇದ್ದರೂ ನಡೆಯುತ್ತೆ ಇಂಥವರೆಲ್ಲ ಕೂಡ ನಿಮಗೆ ಪೀರ್ ಗ್ರೂಪ್ ಆಗ್ತಾರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಏಜೆನ್ಸಿ ಆಫ್ ದಿ ಸೋಷಲಿಸ್ ಆಲ್ರೆಡಿ ಹೇಳಿರೋದೇನೆ ದಿಸ್ ರಿಲೇಷನ್ಶಿಪ್ ಈಸ್ ಬೇಸ್ಡ್ ಆನ್ ಮ್ಯುಚುವಲ್ ಹೆಲ್ಪ್ ಆ್ಯಂಡ್ ಕೋಆರ್ಡಿನೇಷನ್ ಈ ರಿಲೇಷನ್ಶಿಪ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಓಕೆ ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ರೀತಿ ಬೇಸ್ ಆಗಿದೆ ಅಂತ ಹೇಳಿದ್ರೆ ಬ್ಲಡ್ ರಿಲೇಷನ್ ಮೇಲೆ ಓಕೆ ಸೇಮ್ ಒಂದೇ ರಕ್ತ ಹಂಚ್ಕೊಂಡಿರೋ ಅಪ್ಪ ಅಮ್ಮ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಆ ಥರ ಆದರೆ ಇಲ್ಲಿ ಬಂದು ಬ್ಲಡ್ ರಿಲೇಷನ್ ಇರಲ್ಲ ಯಾವ ರಿಲೇಷನ್ ಇರುತ್ತೆ ಮತ್ತು ಫ್ರೆಂಡ್ಶಿಪ್ ಇರುತ್ತೆ ಮ್ಯೂಚುವಲ್ ಹೆಲ್ಪ್ ಮತ್ತು ಕೋಆರ್ಡಿನೇಷನ್ ಇರುತ್ತೆ ನೋಡಿ ಅದೇನೇ ನೀವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಈ ರೀತಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀರ ಕೋಆರ್ಡಿನೇಟ್ ಮಾಡ್ಕೊಳ್ತಾರೆ ಆಟ ಆಡೋವಾಗ ಅವಾಗ ಇವಾಗ ಈ ರೀತಿ ಸಿನ್ಸ್ ಆಲ್ ಬಿಲಾಂಗ್ ಟು ಸಿಮಿಲರ್ ಏಜ್ ಗ್ರೂಪ್ ದಿ ಚೈಲ್ಡ್ ಲರ್ನ್ಸ್ ಮೆನಿ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಬಿಹೇವಿಯರ್ಸ್ ಫ್ರಮ್ ದೆಮ್ ನೋಡಿ ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಏಜ್ ಗ್ರೂಪ್ ಆಗಿರೋದ್ರಿಂದ ಎಲ್ಲ ಒಂದು ಹತ್ತು ವರ್ಷದ ಹನ್ನೊಂದು ವರ್ಷ ಈ ಥರದವರೇ ಇರೋದು ಅಥವಾ ಎಲ್ಲ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಥರನೇ ಇರೋದು ಈ ಥರ ಏಜ್ ಗ್ರೂಪ್ ಅವರೇ ಸಿಮಿಲರ್ ಆಗಿರೋದ್ರಿಂದ ಅವರು ಫ್ರೆಂಡ್ಸಿಂದ ಕೂಡ ಎಷ್ಟೊಂದು ಕಲಿತಾರೆ ಯಾವ ರೀತಿ ಡ್ರೆಸ್ ಮಾಡ್ಕೊಳ್ಬೇಕು ಈಗ ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಫ್ಯಾಮಿಲಿಯಲ್ಲಿ ತಲೆ ಬಾಚ್ಕೊಳ್ಳೋದು ಕ್ಲೀನಾಗಿ ಎಣ್ಣೆ ಹಚ್ಚಿ ಕ್ರಾಪ್ ತೆಗೆದುಬಿಟ್ಟು ಈ ಥರ ಮಾಡ್ಕೊಳ್ಬೇಕು ಆ ರೀತಿ ಎಲ್ಲ ಅದೇ ಫ್ರೆಂಡ್ಸ್ ಏನು ಹೇಳ್ಕೊಡ್ತಾರೆ ನೀವಾಗ ಸ್ಪೈಕ್ಸ್ ಮಾಡ್ಕೊಳ್ತೀರಾ ಜೆಲ್ ಹಾಕ್ಕೊಂಡೆಲ್ಲ ಸ್ಪೈಕ್ ಮಾಡ್ಕೊಳ್ಳೋದು ಕ್ಲೇ ಯೂಸ್ ಮಾಡೋದು ಇದೆಲ್ಲ ಮಾಡ್ತಾರೆ ಹುಡುಗಿರೋದಕ್ಕೆ ಕರ್ಲಿಂಗ್ ಮಾಡೋದು ಅದೆಲ್ಲ ಸ್ಟ್ರೈಟ್ನಿಂಗ್ ಮಾಡೋದು ಇದೆಲ್ಲ ಮಾಡ್ತಾರೆ ಇದೆಲ್ಲ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರಾ ಇಲ್ಲ ಇದನ್ನು ನೀವು ಪೀರ್ ಗ್ರೂಪಿಂದ ಕಲ್ತಿರ್ತೀರ ಅಂದರೆ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಇಂಥವ್ರ ಹತ್ರದಿಂದ ಕಲಿತೀವಿ ದಿಸ್ ನಾಲೆಡ್ಜ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ನಾರ್ಮಲ್ ಸೋಷಿಯಲ್ ರಿಲೇಷನ್ಶಿಪ್ ಆ್ಯಂಡ್ ಬಿಹೇವಿಯರ್ಸ್ ಈ ನಾಲೆಡ್ಜ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಎರಡು ನೋಡಿದ್ವಿ ಒಂದು ಫ್ಯಾಮಿಲಿ ನೋಡಿದ್ವಿ ಇನ್ನೊಂದು ಬಂದು ಪಿಯರ್ ಗ್ರೂಪ್ ನೋಡಿದ್ವಿ ಇನ್ನೊಂದು ಯಾವುದು ನಮ್ಮನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಯಾವ ಒಂದು ಏಜೆನ್ಸಿ ಅಥವಾ ಯಾವುದೋ ಒಂದು ಸೊಸೈಟಿ ನಮ್ಮನ್ನ ತುಂಬ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂದರೆ ರಿಲಿಜನ್ ರಿಲಿಜನ್ ಅಂದರೆ ಏನು ಈಗ ಎಕ್ಸಾಂಪಲ್ಸ್ ಹೇಳ್ಬಿಡ್ತೀನಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯಾನಿಟಿ ಇದರೆಲ್ಲ ಎಷ್ಟೊಂದು ಇದೆಯಲ್ಲ ಅದೇ ರಿಲಿಜನ್ ಅಂದರೆ ರಿಲಿಜನ್ ಆಲ್ಸೋ ಪ್ಲೇಸ್ ಎ ರೋಲ್ ಇನ್ ಸೋಷಲೈಸೇಷನ್ ಪ್ರೋಸೆಸ್ ನೋಡಿ ಹ್ಯೂಮನ್ಸ್ ಒಂದು ಸೋಷಲೈಸೇಷನ್ ಪ್ರೋಸೆಸ್ಸಲ್ಲಿ ರಿಲಿಜನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹ್ಯೂಮನ್ ಬೀಯ್ಸ್ ಫೇತ್ ಇನ್ ಎ ರಿಲಿಜನ್ ಪ್ರೊವೈಡ್ಸ್ ಎ ಬೇಸ್ ಫಾರ್ ಐಡಿಯಲ್ ಲೈಫ್ ಒಬ್ಬ ವ್ಯಕ್ತಿ ಒಳ್ಳೆ ಜೀವನ ಯಾವ ರೀತಿ ಜೀವನ ಮಾಡಬೇಕು ಅನ್ನೋದನ್ನ ಅವನು ನಂಬಿರೋ ಅಂಥ ರಿಲಿಜನ್ ಕೂಡ ಒಂದು ಒಂದು ಭಾಗವಾಗಿ ಹೇಳ್ಕೊಡುತ್ತೆ ಯಾವ ರೀತಿ ಇರಬೇಕು ಈಗ ಹಿಂದೂಯಿಸಮಲ್ಲೆಲ್ಲ ರಾಮನ ಥರ ಇರಬೇಕು ಒಳ್ಳೆ ಮಾ ಒಳ್ಳೆ ಮಾತಾಡಬೇಕು ಮಾತಿಗೆ ತಪ್ಪಬಾರ್ದು ನಿಜನೇ ಹೇಳಬೇಕು ಅದೆಲ್ಲ ಕಲ್ತಿದ್ವಿ ಸತ್ಯ ಹರಿಶ್ಚಂದ್ರ ಆ ಥರ ಈ ಥರ ಅಂತ ಅದೇ ರೀತಿ ಇಸ್ಲಾಮಲ್ಲೊಂದು ಕ್ರಿಶ್ಚಿಯಾನಿಟಿ ಒಂದು ಜೀಸಸ್ ಒಂದು ರೀತಿ ಹೇಳ್ಕೊಟ್ಟಿರ್ತಾರೆ ಈ ರೀತಿ ಇರಬೇಕು ಎಲ್ಲರಿಗೂ ಕರುಣೆ ತೋರಿಸ್ಬೇಕು ಜನನ ಈಕ್ವಲಾಗಿ ಟ್ರೀಟ್ ಮಾಡಬೇಕು ಬಡವ್ರಿಗೆ ಸೇವೆ ಮಾಡಬೇಕು ಆ ರೀತಿ ಈ ಥರ ಹ್ಯೂಮನ್ ಬೀಂಗ್ಸ್ಗೆ ರಿಲಿಜನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ರಿಲಿಜನ್ ಅಡ್ವೊಕೇಟ್ಸ್ ಎ ಮಾರಲ್ ಲೈಫ್ ರಿಲಿಜನ್ ಏನು ಹೇಳ್ಕೊಡುತ್ತೆ ಮಾರಲ್ಲಾಗಿ ಯಾವ ರೀತಿ ಜೀವನ ಮಾಡಬೇಕು ಅದನ್ನು ಹೇಳ್ಕೊಡುತ್ತೆ ದಿ ಪೇರೆಂಟ್ಸ್ ಆ್ಯಂಡ್ ಎಲ್ಡರ್ಸ್ ಆಫ್ ದಿ ಫ್ಯಾಮಿಲಿ ಇನ್ಕುಲ್ಕೇಟ್ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ ಇನ್ ಚಿಲ್ಡ್ರನ್ ಬೈ ವಿಸಿಟಿಂಗ್ ರಿಲಿಜಿಯಸ್ ಪ್ಲೇಸಸ್ ಆ್ಯಂಡ್ ಪರ್ಫಾರ್ಮಿಂಗ್ ವೇರಿಯಸ್ ರಿಚುವಲ್ಸ್ ಪೇರೆಂಟ್ಸ್ ಎಲ್ಡರ್ಸ್ ಅಜ್ಜಿ ತಾತ ಅಪ್ಪ ಅಮ್ಮ ಇವರೆಲ್ಲ ಏನು ಹೇಳ್ಕೊಡ್ತಾರೆ ಅಂದರೆ ರಿಲಿಜಿಯಸ್ ಆ್ಯಕ್ಟಿವಿಟೀಸ್ನ ಮಕ್ಕಳಿಗೆ ಹೇಳ್ಕೊಡ್ತಾರೆ ಪೂಜೆ ಈ ಥರ ಮಾಡಬೇಕು ದೇವಸ್ಥಾನಕ್ಕೆ ಈ ಥರ ಹೋಗಬೇಕು ಪ್ರಸಾದ ಈ ಥರ ತೊಗೊಳ್ಬೇಕು ಇದನ್ನೆಲ್ಲ ಕೂಡ ಹೇಳ್ಕೊಡ್ತಾರೆ ಓಕೆ ಮತ್ತು ಬೇರೆ ಬೇರೆ ರಿಚುವಲ್ಸ್ ಇರ್ಬೋದು ಅದೆಲ್ಲ ಕೂಡ ದಿಸ್ ಈಸ್ ಡನ್ ಇನ್ ಆಲ್ ರಿಲಿಜನ್ಸ್ ಇನ್ ಡಿಫ್ರೆಂಟ್ ವೇಸ್ ಇದೆಲ್ಲ ಕೂಡ ಒಂದೊಂದು ರಿಲಿಜನಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಈಗ ಹಿಂದೂಯಿಸಮಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋವಂಥದ್ದು ಪ್ರತಿ ಶುಕ್ರವಾರ ಹೋಗಬೇಕು ಅಂತ ಕ್ರಿಶ್ಚ್ಯಾನಿಟಿಯಲ್ಲಿ ಎವ್ರಿ ಸಂಡೇ ಚರ್ಚ್ಗೆ ಹೋಗಬೇಕು ಅಂತ ಇರುತ್ತೆ ನಾವು ಹೋಗಿ ಅಗರ್ಬತ್ತಿ ಹಚ್ತೀವಿ ಅವರು ಹೋಗಿ ಕ್ಯಾಂಡಲ್ಸ್ ಹಚ್ತಾರೆ ಈ ರೀತಿ ಸುಮಾರು ವಿಧಗಳಲ್ಲಿ ಬೇರೆ ಬೇರೆ ಥರ ಎಲ್ಲ ಇರುತ್ತೆ ಇದರಿಂದ ಏನು ಕಲಿತೀವಿ ರಿಲಿಜಿಯಸ್ಲಿ ಅಂದರೆ ಒಂದು ಮಾರಲ್ಸ್ ಓಕೆ ನಾನು ಈ ರಿಲಿಜನಿಗೆ ಸೇರಿದ್ದೀನಿ ಈ ರಿಲಿಜನ್ ಏನು ಇದೆ ನನಗೆ ಅದ್ರ ಮಾರಲ್ಸ್ ಎಲ್ಲ ನಾನು ಕಲಿತು ಅದ್ರ ವ್ಯಾಲ್ಯೂಸ್ನೆಲ್ಲ ನಾನು ಕಲಿತು ನಾನು ಸ್ಪ್ರೆಡ್ ಮಾಡ್ತೀನಿ ಈ ರೀತಿ ನೆಕ್ಸ್ಟ್ ಬಂದು ಇನ್ನೊಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಬಂದು ಸ್ಕೂಲ್ ಅಂತ ಸ್ಕೂಲಿಂದ ಕೂಡ ನಿಮ್ಮ ಬಿಹೇವಿಯರ್ ತುಂಬ ಚೇಂಜ್ ಆಗುತ್ತೆ ಓಕೆ ನೀವು ಸೋಷಲೈಸೇಷನ್ ಪ್ರೊಸೆಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ ಸ್ಕೂಲ್ಸ್ ದ ಚೈಲ್ಡ್ ಇಸ್ ನಾಟ್ ಓನ್ಲಿ ಇನ್ಫ್ಲುಯನ್ಸ್ಡ್ ಬೈ ದ ಟೀಚರ್ಸ್ ಬಟ್ ಆಲ್ಸೋ ಬೈ ಇಟ್ಸ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ನೋಡಿ ಸ್ಕೂಲ್ ಅಂದಿದ ತಕ್ಷಣ ನೀವು ಬರೀ ಟೀಚರ್ಸ್ ಮಾತ್ರ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾರೆ ಟೀಚರ್ ಮಾತ್ರ ಏನೋ ಹೇಳ್ಕೊಡ್ತಾರೆ ಅಥವಾ ಟೀಚರ್ನ ನೋಡಿ ಏನೋ ಕಲಿತಾ ಇದ್ದೀವಿ ಇಷ್ಟು ಮಾತ್ರ ಅಲ್ಲ ಇಲ್ಲಿ ಫ್ರೆಂಡ್ಸ್ ಇರ್ತಾರೆ ಕ್ಲಾಸ್ಮೇಟ್ಸ್ ಇರ್ತಾರೆ ಇವರೆಲ್ಲರಿಂದ ಕೂಡ ನೀವು ತುಂಬ ಕಲಿತೀರ ದಿ ಸೋಷಿಯಲ್ ಬಿಹೇವಿಯರ್ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಚೈಲ್ಡ್ ಆರ್ ಮೋಲ್ ಮೋಲ್ಡರ್ಡ್ ಬೈ ದಿ ಎಜುಕೇಷನ್ ನೋಡಿ ನೀವು ಸ್ಕೂಲ್ಗೆ ಹೋದಾಗ ನಿಮ್ಮ ಹತ್ರ ಮನೇಲಿ ಕಲ್ತಿರೋ ಸೋಷಿಯಲ್ ಬಿಹೇವಿಯರ್ ಇರುತ್ತೆ ರಿಲಿಜನಿಂದ ಅಥವಾ ಫ್ಯಾಮಿಲಿಯಿಂದ ಇದೆಲ್ಲದರಿಂದ ಕಲ್ತಿರೋಂಥ ಒಂದು ಸೋಷಿಯಲ್ ಬಿಹೇವಿಯರ್ ಇರುತ್ತೆ ಅದಕ್ಕೆ ಸ್ಕೂಲ್ ಏನು ಮಾಡುತ್ತೆ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ನ ಆ್ಯಡ್ ಮಾಡುತ್ತೆ ನಿಮಗೆ ನಾಲೆಡ್ಜ್ ಕೊಡುತ್ತೆ ನಾಲೆಡ್ಜ್ ಏನು ಕೊಡುತ್ತೆ ಈ ಸೋಷಿಯಲ್ ಬಿಹೇವಿಯರ್ ಯಾವುದಕ್ಕೆ ಏನಕ್ಕಿದ್ದೀವಿ ಏನು ರೀತಿ ಎಲ್ಲಿ ನಡ್ಕೊಳ್ಬೇಕು ಇದನ್ನೆಲ್ಲ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಸಬ್ ಕೆಪಾಸಿಟಿ ಆಫ್ ದಿ ಚಿಲ್ಡ್ರನ್ ಈಸ್ ಆಲ್ಸೋ ಡೆವಲಪ್ಡ್ ನೋಡಿ ಸಬ್ ಕಾನ್ಷಿಯಸ್ ಡೆವಲಪ್ ಅಂದರೆ ನಮ್ಮ ಮೈಂಡ್ ಕೂಡ ಡೆವಲಪ್ ಆಗುತ್ತೆ ಸಬ್ ಕಾನ್ಷಿಯಸ್ ಅದೆಲ್ಲ ಹೋಗೋದು ಬೇಡ ಮೈಂಡ್ ಡೆವಲಪ್ ಆಗುತ್ತೆ ಅಂದ್ಕೊಳ್ಳಿ ಸ್ಕೂಲ್ ವಿಲ್ ಎಕ್ಸ್ಟೆಂಡ್ ಅರ್ ಲೈಫ್ ಆ್ಯಂಡ್ ಮೇಕ್ ದೆಮ್ ರೆಡಿ ಫಾರ್ ಸೋಷಿಯಲ್ ಲೈಫ್ ಸ್ಕೂಲ್ ಏನು ಮಾಡುತ್ತೆ ನಾವು ಹೊರ್ಗಡೆ ಸ್ಕೂಲ್ ಮುಗಿಸ್ಕೊಂಡು ಹೋದಾಗ ನಮ್ಮ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಥವಾ ಏಯ್ಟೀನ್ ಇಯರ್ಸ್ ಮುಗಿಸ್ಕೊಂಡು ನಾವು ಹೊರ್ಗಡೆ ಹೋದಾಗ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅದನ್ನೆಲ್ಲ ಕೂಡ ಹೇಳ್ಕೊಡುತ್ತೆ ನೋಡಿ ಈಗ ಮನೆಯಲ್ಲೇ ಇದ್ರಿ ಅಂದ್ಕೊಳ್ಳಿ ಸ್ಕೂಲ್ಗೆ ಹೋಗಿಲ್ಲ ಅಂದ್ಕೊಳ್ಳಿ ಮನೇಲೇ ಇದ್ರಿ ಮನೆಯಲ್ಲೇ ಏನಾದರೂ ಬೇಕು ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಕೇಳ್ತೀರಾ ಇಲ್ಲ ಅಂದರೆ ಹೇಳ್ತೀರಾ ಈ ಥರ ಎಲ್ಲ ಆಗುತ್ತೆ ಆದರೆ ಒನ್ಸ್ ನೀವು ಸ್ಕೂಲಿಗೆ ಬಂದರೆ ಅಥವಾ ಫ್ರೆಂಡ್ಸ್ ಜೊತೆ ಮಿಂಗಲ್ ಆದರೆ ಅಂತೇಳಿದ್ರೆ ಆಗ ಏನಾಗುತ್ತೆ ನೀವು ಏನಾದರೂ ಹತ್ತಿರ ನನಗದು ಸಿಗಲ್ಲ ನಾನು ಅದಕ್ಕೆ ದುಡಿಬೇಕು ಅದು ಕಷ್ಟಪಡಬೇಕು ಅಂತ ಒಂದು ಐಡಿಯಾ ಬರುತ್ತೆ ಓಕೆ ಅದು ಒಂದು ಸೋಷಲೈಸೇಷನ್ ಪ್ರೋಸೆಸ್ ಈ ರೀತಿಯೆಲ್ಲ ಹೇಳ್ಕೊಟ್ಟು ನನಗೆ ಏನಾದರೂ ಒಂದು ಬೇಕು ಅಂದರೆ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಥವಾ ಒಳ್ಳೆ ಬಿಹೇವಿಯರಿಂದ ನಾನು ಇದ್ರೆ ಮಾತ್ರ ಕೊಡ್ತಾರೆ ಈ ರೀತಿ ನಮಗೆ ಗೊತ್ತಾಗೋಗುತ್ತೆ ದಿ ರೋಲ್ ಆಫ್ ಟೀಚರ್ ಇನ್ ದಿ ಸೋಷಲೈಸೇಷನ್ ಪ್ರೋಸೆಸ್ ಆಫ್ ಚೈಲ್ಡ್ ಈಸ್ ವೆರಿ ಕ್ರೂಷಿಯಲ್ ಟೀಚರ್ ರೋಲ್ ಕೂಡ ಮಗು ಒಂದು ಪ್ರೋಸೆಸ್ಸಲ್ಲಿ ಸೆಲ್ ಡೆವಲಪ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೇರಿಯಸ್ ಪಾಸಿಟಿವ್ ಆಸ್ಪೆಕ್ಟ್ಸ್ ದಟ್ ಫೈಂಡ್ ಎಕ್ಸ್ಪ್ರೆಷನ್ ಇನ್ ಟೀಚರ್ಸ್ ಲೈಕ್ ಗುಡ್ ಬಿಹೇವಿಯರ್ಸ್ ಈಕ್ವಾಲಿಟಿ ಆ್ಯಂಡ್ ಗುಡ್ ವಿಲ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಚಿಲ್ಡ್ರನ್ ಆ್ಯಸ್ ವೆಲ್ ನೋಡಿ ಟೀಚರ್ ಬಿಹೇವಿಯರ್ ನೋಡಿ ಟೀಚರ್ ಏನು ಜಾಸ್ತಿ ಹೇಳ್ಕೊಡೋಲ್ಲ ಯಾವಾಗ ಒಂದು ಮಾತು ಹೇಳ್ತಾ ಇರ್ತಾರೆ ಈ ಥರ ಇರಬೇಕಪ್ಪ ಈ ಥರ ಮಾಡಬಾರ್ದು ಹಾಗೆ ಹೇಗೆ ಅಂತ ಆದರೆ ಮೇಯ್ನ್ಲಿ ಟೀಚರ್ ನಿಮ್ಮನ್ನ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂದರೆ ಅವ್ರ ಬಿಹೇವಿಯರಿಂದ ಅವರು ತುಂಬ ಪೊಲೈಟಾಗಿ ಮಾತಾಡೋದು ಅದು ತುಂಬ ಒಳ್ಳೆ ನಡವಳಿಕೆಯಿಂದ ಇರೋದು ಎಲ್ಲರಿಗೂ ಹೆಲ್ಪ್ ಮಾಡೋದು ಈ ರೀತಿ ಈಕ್ವಲ್ ಈಕ್ವಾಲಿಟಿಯಿಂದ ನೋಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಅಂದರೆ ನಾವು ಸಬ್ ಕಾನ್ಷಿಯಸ್ಲಿ ಅದನ್ನೆಲ್ಲ ಕಲಿತಾ ಹೋಗ್ತಾ ಇರ್ತೀವಿ ಮಕ್ಕಳು ದಿಸ್ ಎನೇಬಲ್ಸ್ ಚಿಲ್ಡ್ರನ್ ಟು ಡೆವಲಪ್ ಲವ್ ಕೋಪ್ರೇಷನ್ ಟಾಲ್ರೆನ್ಸ್ ಕೋಲಿವಿಂಗ್ ಮ್ಯೂಚುವಲ್ ರೆಸ್ಪೆಕ್ಟ್ ನೋಡಿ ಈ ರೀತಿ ಬೇರೆ ಬೇರೆ ವ್ಯಾಲ್ಯೂಸ್ನೆಲ್ಲ ಕೂಡ ನಾವು ಬೆಳೆಸ್ಕೊಳ್ಬೋದು ಟೀಚರ್ನ ನೋಡಿ ಅಪಾರ್ಟ್ ಫ್ರಮ್ ದಿಸ್ ಟೀಚರ್ಸ್ ನೀಡ್ ಟು ಮೋಟಿವೇಟ್ ಚಿಲ್ಡ್ರನ್ ಟು ಟೇಕ್ ಪಾರ್ಟ್ ಇನ್ ವೇರಿಯಸ್ ಕೋ ಕರಿಕ್ಯುಲರ್ ಆ್ಯಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ರ ಜೊತೆಗೆ ಟೀಚರ್ಸ್ ಏನು ಮಾಡ್ತಾರೆ ಮಕ್ಕಳನ್ನ ಮೋಟಿವೇಟ್ ಮಾಡ್ತಾರೆ ನೀನು ಇಂಥ ಒಂದು ಗೇಮಲ್ಲಿ ಚೆನ್ನಾಗಿ ಆಡ್ತೀಯಾ ಆಟ ಆಡು ಅಥವಾ ನೀನು ಇಂಥ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದೆಯಾ ಇದನ್ನ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡು ಅಥವಾ ಇದು ಓದ್ತಾ ಇಲ್ಲ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಈ ರೀತಿ ಎಲ್ಲ ಕೂಡ ನಮಗೆ ಮೋಟಿವೇಶನ್ ಕೊಡ್ತಾರೆ ಮಾಸ್ ಮೀಡಿಯಾ ಅಂತ ಫಿಫ್ತ್ ಒನ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿಬಿಟ್ಟಿದೆ ಮಾಸ್ ಮೀಡಿಯಾ ಅಂದರೆ ಇಷ್ಟೇ ನ್ಯೂಸ್ ಪೇಪರ್ ಟಿ ವಿ ಚಾನಲ್ ಇದೆಲ್ಲ ಇದೆಯಲ್ಲ ರೇಡಿಯೋ ಇದೆಲ್ಲ ಜಾಸ್ತಿ ಜನಕ್ಕೆ ರೀಚ್ ಆಗುವಂಥದ್ದು ಏನಾದರೂ ಒಂದು ಪ್ಲಾಟ್ಫಾರ್ಮ್ ಇತ್ತಂದರೆ ಅದನ್ನು ಮಾಸ್ ಮೀಡಿಯಾ ಅಂತ ಕರಿತೀವಿ ಇನ್ ಮಾಡರ್ನ್ ವರ್ಲ್ಡ್ ದ ಸೋಷಿಯಲ್ ಮೀಡಿಯಾ ಆಲ್ಸೋ ವರ್ಕ್ಸ್ ಆಸ್ ದ ಇಂಪಾರ್ಟೆಂಟ್ ಏಜೆನ್ಸಿ ಆಫ್ ಸೋಷಲೈಸೇಷನ್ ಈ ಮಾಡರ್ನ್ ವರ್ಲ್ಡಲ್ಲಿ ಬಂದು ಸೋಷಿಯಲ್ ಮೀಡಿಯಾ ಕೂಡ ಒಂದು ಇಂಪಾರ್ಟೆಂಟ್ ಏಜೆನ್ಸಿ ಆಗಿದೆ ಸೋಷಲೈಸೇಷನಲ್ಲಿ ಮಾಸ್ ಮೀಡಿಯಾದಲ್ಲಿ ಬಂದು ರೇಡಿಯೋ ಇದೆ ಟೆಲಿವಿಷನ್ ಇದೆ ಆಲ್ರೆಡಿ ನಾನು ಹೇಳಿದ್ದೀನಿ ಇವೆಲ್ಲ ಕೂಡ ಲಿಟ್ರೇಚರ್ನ ತುಂಬ ಎಕ್ಸ್ಟೆನ್ಸಿವ್ಲಿ ಯೂಸ್ ಮಾಡ್ಕೊಳುತ್ತೆ ಅಂದರೆ ಬರಿಯೋದಿರ್ಬೋದು ಅಥವಾ ಮಾತಾಡೋದಿರ್ಬೋದು ಇದೆಲ್ಲ ಕೂಡ ಹ್ಯೂಮನ್ ಬೀಂಗ್ಸ್ ಆರ್ ಡೀಪ್ ಡೀಪ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಅಡ್ವರ್ಟೈಸ್ಮೆಂಟ್ಸ್ ರೇಡಿಯೋ ಪ್ರೋಗ್ರಾಮ್ ಸ್ಟೋರೀಸ್ ನಾವೆಲ್ಸ್ ಟೆಲಿವಿಷನ್ ಸೀರಿಯಲ್ಸ್ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಪೋಸ್ಟರ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಬೈ ಪಾಪ್ಯುಲರ್ ಪರ್ಸನ್ಸ್ ನೋಡಿ ಮಾಸ್ ಮೀಡಿಯಾ ಏನು ಮಾಡುತ್ತೆ ನಮಗೆ ಇಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಡುತ್ತೆ ಅದರಿಂದ ಕೂಡ ನಾವು ಇನ್ಫ್ಲುಯೆನ್ಸ್ ಮಾಡ್ತೀವಿ ಈಗ ನಿಮಗೆ ಸೋಪ್ ಪುಡಿ ಅಂತ ಹೇಳಿದ ತಕ್ಷಣ ಯಾವುದು ಗೊತ್ತಾಗುತ್ತೆ ಏರಿಯಲ್ಲಿ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಬ್ಲೂ ವಿಲ್ ಏನೇನಿದೆ ಅವು ಅವು ಗೊತ್ತಾಗುತ್ತೆ ಅಂದರೆ ಏನು ನಿಮಗೆ ಟಿವಿಯಲ್ಲಿ ಆ್ಯಡ್ ನೋಡಿರ್ತೀರ ಆಗ ನೀವು ಅಂಗಡಿಗೆ ಹೋಗಿದ ತಕ್ಷಣ ಓಕೆ ಈ ಬ್ರ್ಯಾಂಡು ತುಂಬ ರೆಪ್ಯೂಟೆಡ್ ಅಂದ್ಬಿಟ್ಟು ನೀವು ಅದು ಪರ್ಚೆಸ್ ಮಾಡೋದಕ್ಕೆ ಈ ರೀತಿ ನಿಮ್ಮ ಡಿಸಿಷನ್ಗೆ ಅಡ್ವರ್ಟೈಸ್ಮೆಂಟ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ ಮತ್ತು ಎಷ್ಟೊಂದು ರೋಡಿಯೋ ರೇಡಿಯೋ ಪ್ರೋಗ್ರಾಮ್ಸ್ ನೋಡ್ತೀರಾ ಸ್ಟೋರೀಸ್ ಕತೆಗಳು ಸೀರಿಯಲ್ಗಳು ಇದೆಲ್ಲ ನೋಡ್ತೀರಾ ಅದ್ರಲ್ಲಿ ನೋಡ್ಬಿಟ್ಟು ಏನು ಮಾಡ್ತೀರಾ ಓಕೆ ಇದು ಫಿಲಮಲ್ಲಿ ಸುದೀಪ್ ಈ ಥರ ಹೇರ್ ಸ್ಟೈಲ್ ಮಾಡಿದ್ದಾರೆ ಅದಕ್ಕೆ ನಾನು ಈ ಥರ ಹೇರ್ ಸ್ಟೈಲ್ ಮಾಡ್ತೀನಿ ಅಂತೀರ ಅಥವಾ ಈ ರೀತಿ ಡ್ಯಾನ್ಸ್ ಮಾಡಿದರೆ ನಾನು ಆ ರೀತಿ ಡ್ಯಾನ್ಸ್ ಕಲಿಬೇಕು ಅಥವಾ ಈ ರೀತಿ ಒಳ್ಳೆಯ ಯಾರೋ ಸಿಂಗರ್ ಇದ್ದಾರೆ ಅವ್ರ ರೀತಿ ನಾನು ಸಿಂಗರ್ ಆಗಬೇಕು ಇದನ್ನೆಲ್ಲ ಕೂಡ ನೀವು ಮಾಸ್ ಮೀಡಿಯಿಂದ ನೀವು ಕನ್ಸ್ಯೂಮ್ ಮಾಡ್ತಾ ಇರ್ತೀರ ಅದನ್ನು ಅದು ನಿಮ್ಮ ಮೇಲೆ ಇನ್ಫ್ಲುಯನ್ಸ್ ಮಾಡ್ತಾ ಇರುತ್ತೆ ಈಗ ಎಷ್ಟೊಂದು ಜನ ದೊಡ್ಡ ಸಿಂಗರ್ ಆಗಬೇಕು ಅಂದ್ಕೊಂಡಿರ್ತೀರ ನಿಮ್ಮಲ್ಲಿ ಹೆಂಗೆ ಏನಕ್ಕೆ ಅನ್ಕೊಂಡ್ರಿ ನೀವು ಯಾವುದೋ ಒಂದು ರೇಡಿಯೋದಲ್ಲೋ ಟಿ ವಿಯಲ್ಲೋ ಎಲ್ಲೋ ಒಂದು ಸಾಂಗ್ ಕೇಳಿರ್ತೀರ ಅದರಿಂದ ನೀವು ಓಕೆ ನಾನು ಕೂಡ ಸಿಂಗರ್ ಆಗಬೇಕು ನಾನು ಕೂಡ ಡ್ಯಾನ್ಸರ್ ಆಗಬೇಕು ಈ ರೀತಿ ಅಂದ್ಕೊಳ್ಳೋದು ನ್ಯೂಸ್ ಕ್ವಿಝ್ ಇಂಟ್ರೊಡಕ್ಟರಿ ಟಾಕ್ಸ್ ಡಿಸ್ಕಷನ್ ಪ್ರೋಗ್ರಾಮ್ಸ್ ಇಂಟ್ರೊಡ್ಯೂಸಿಂಗ್ ವೇರಿಯಸ್ ಇಂಪಾರ್ಟೆಂಟ್ ಪ್ಲೇಸಸ್ ಆ್ಯಂಡ್ ಅದರ್ಸ್ ಹೆಲ್ಪ್ ದ ವ್ಯೂವರ್ಸ್ ಟು ಡೆವಲಪ್ ಗುಡ್ ಪರ್ಸನಾಲಿಟಿ ನೋಡಿ ಟಿ ವಿ ಇರ್ಬೋದು ಫೇಸ್ಬುಕ್ ಇರ್ಬೋದು ಇಲ್ಲೆಲ್ಲ ಕೂಡ ಎಷ್ಟೊಂದು ನ್ಯೂಸ್ ಬರ್ತಾ ಇರುತ್ತೆ ಮತ್ತು ಎಷ್ಟೊಂದು ಜನ ಮಾತಾಡೋಂಥ ಡಿಸ್ಕಷನ್ಸ್ ಇರುತ್ತೆ ಡಿಬೇಟ್ಸ್ ಇರುತ್ತೆ ಎಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಮತ್ತು ಬೇರೆ ಬೇರೆ ಪ್ಲೇಸ್ಗಳನ್ನ ತೋರಿಸೋದು ನಿಮ್ಗೆ ಹಂಪೆ ಈ ಥರ ಇದೆ ಅಲೆಬೀಡು ಈ ಥರ ಇದೆ ಈ ರೀತಿ ಎಲ್ಲ ಹೇಳ್ತಾ ಇರ್ತಾರಲ್ವೋ ಅದರಿಂದ ನಿಮ್ಮ ಒಂದು ಪರ್ಸ್ನಾಲಿಟಿ ಕೂಡ ಡೆವಲಪ್ ಆಗುತ್ತೆ ಯಾವುದೋ ಒಂದು ಡಿಸ್ಕಷನ್ ನೋಡ್ತಾ ಇದ್ರಿ ಒಂದು ಎಕನಾಮಿಕ್ಸ್ ಬಗ್ಗೆ ಓಕೆ ದೇಶದ ಎಕನಾಮಿ ಇರಬೇಕು ಅಂದರೆ ಈ ಥರ ಇರಬೇಕು ಈ ಥರ ಇರಬೇಕು ನಿಮ್ಗೊಂದು ಪರ್ಸ್ಪೆಕ್ಟಿವ್ ಕೂಡ ಬೆಳೀತಾ ಹೋಗುತ್ತೆ ಸಿಮಿಲರ್ಲಿ ಪ್ರೋಗ್ರಾಮ್ಸ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್ ಫೆಸಿಲಿಟೇಟ್ ಬೆಟರ್ ಸೋಷಿಯಲ್ ಬಿಹೇವಿಯರ್ ಅಬಾಂಗ್ ಪೀಪಲ್ ಇದೇ ರೀತಿ ಅಕಾಡೆಮಿಕ್ ಇಂಟ್ರೆಸ್ಟ್ ಇರುವಂಥ ಕೆಲವು ಪ್ರೋಗ್ರಾಮ್ಸ್ಗಳು ಕೂಡ ಇರುತ್ತೆ ಇದು ಕೂಡ ನಮ್ಮ ಸೋಷಿಯಲ್ ಬಿಹೇವಿಯರ್ ಡೆವಲಪ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡೋವಂಥದ್ದು ಲಾಸ್ಟ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ನೋಡಿ ಲಾಸ್ಟ್ ಅಂತ ಹೇಳಿದೆ ಅಂದರೆ ಬರೀ ಯಾರು ಮಾತ್ರ ಇದೆಯಾ ಅಂತ ಅಂದ್ಕೊಳ್ಬೇಡಿ ಇನ್ನೂ ಎಷ್ಟೊಂದಿದೆ ಮೇಯ್ನಾಗಿ ಒಂದು ಆರ್ ಕೊಟ್ಟಿದ್ದಾರೆ ಅಷ್ಟೇ ನೈಬರ್ಹುಡ್ ಈಗ ನೀವು ಫ್ರೆಂಡ್ಸಿಂದ ಯಾವ ರೀತಿ ಇನ್ಫ್ಲುಯೆನ್ಸ್ ಆದ್ರಿ ಸ್ಕೂಲಿಂದ ಯಾವ ರೀತಿ ಇನ್ಫ್ಲುಯೆನ್ಸ್ ಆದ್ರಿ ಮಾಸ್ ಮೀಡಿಯಾಯಿಂದ ಯಾವ ರೀತಿ ಇನ್ಫ್ಲುಯೆನ್ಸ್ ಆದ್ರಿ ಇದೆಲ್ಲ ಕೂಡ ನೋಡಿದ್ರಿ ಈಗ ನೈಬರ್ಹುಡ್ ಅಂದರೆ ನಿಮ್ಮ ಸುತ್ತಮುತ್ತ ಇರೋವಂಥ ಜನಗಳಿಂದ ಓಕೆ ಅಂದರೆ ನಿಮ್ಮ ನೈಬರ್ಸಿಂದ ಅಥವಾ ನಿಮ್ಮ ದಾರಿಯಲ್ಲಿ ಹೋಗ್ತಾ ಇರೋರಿಂದ ಇದರಿಂದ ಯಾವ ರೀತಿ ನೈಬರ್ಹುಡ್ಸ್ ಆರ್ ದಿ ಫ್ಯಾಮಿಲೀಸ್ ವಿಚ್ ರಿಸೈಡ್ ಕ್ಲೋಸ್ ಟು ಯವರ್ ಫ್ಯಾಮಿಲಿ ನೈಬರ್ಸುಡ್ ಅಂದ್ರೇನು ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಏರಿಯಾ ಓಕೆ ಏರಿಯಾ ಅಥವಾ ಪಕ್ಕದ ಮನೆ ಆ ರೀತಿ ದಿಸ್ ಈಸ್ ಎ ಸ್ಮಾಲ್ ಕಮ್ಯುನಿಟಿ ಹ್ಯಾವಿಂಗ್ ದಿ ಕ್ಯಾರೆಕ್ಟಿಸ್ಟಿಕ್ಸ್ ಆಫ್ ಲಾರ್ಜ್ ಕಮ್ಯುನಿಟಿ ನೋಡಿ ಇದೊಂದು ಸ್ಮಾಲ್ ಕಮ್ಯುನಿಟಿ ಆಗಿರುತ್ತೆ ಆದರೆ ಇದ್ರ ಕ್ಯಾರೆಕ್ಟಿಸ್ಟಿಕ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಎಲ್ಲ ಲಾರ್ಜ್ ಕಮ್ಯುನಿಟಿ ರೀ ರೀತಿ ಇರುತ್ತೆ ಮೇಯ್ನ್ಲಿ ಅರ್ಬನ್ ಏರಿಯಾದಲ್ಲಿ ಹಳ್ಳಿ ಕಡೆ ಎಲ್ಲ ಆಲ್ಮೋಸ್ಟ್ ಆಲ್ ಒಂದೇ ರೀತಿ ಇರುತ್ತೆ ಎಲ್ಲೋ ಒಂದೇ ಥರ ಜನ ಇರ್ತಾರೆ ಸಿಟಿಯಲ್ಲಾದರೆ ನಿಮಗೆ ತುಮ್ ಸುಮಾರು ಜನ ಸಿಗ್ತಾರೆ ಒಬ್ಬರು ಮಲಯಾಳಿ ಸಿಗ್ತಾರೆ ಒಬ್ಬರು ಮರಾಠಿಯವರು ಸಿಗ್ತಾರೆ ಒಬ್ಬರು ಕನ್ನಡದವರು ಇನ್ನೊಬ್ರು ನೇಪಾಲಿ ಈ ಥರ ಅಥವಾ ಬೇರೆ ರಷ್ಯಾ ಇರ್ಬೋದು ಉಜ್ಬೆಕ್ಸ್ ಎಲ್ಲ ಕೂಡ ಥರದ ಜನ ಕೂಡ ನಿಮಗೆ ಸಿಕ್ಬಿಡ್ತಾರೆ ಇಲ್ಲಿ ನೈಬರ್ಹುಡ್ ಈಸ್ ಸ್ಮಾಲ್ ಇನ್ ಸೈಜ್ ನೈಬರ್ಹುಡ್ ಬಂದು ತುಂಬ ಚಿಕ್ಕ ಸೈಜ್ ಇರುತ್ತೆ ಅಂದರೆ ಒಂದು ಎರಡು ಮೂರು ರೋಡು ನಾಲ್ಕೈದು ರೋಡು ಈ ಥರ ಹಿಯರ್ ದ ಪೀಪಲ್ ಆರ್ ರಿಲೇಟೆಡ್ ಟು ಈಚ್ ಅದರ್ ಇಲ್ಲಿ ಜನಗಳೆಲ್ಲ ಒಬ್ರಿಗೊಬ್ಬರಿಗೆ ತುಂಬ ರಿಲೇಟೆಡ್ ಆಗಿರ್ತಾರೆ ಇದು ಹಳ್ಳಿಯಲ್ಲಿ ರಿಲೇಟೆಡ್ ಆಗಿರ್ತಾರೆ ಅಪ್ಪ ಅಮ್ಮ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳು ಈ ರೀತಿ ಇರ್ತಾರೆ ಸಿಟಿಯಲ್ಲಿ ಸ್ವಲ್ಪ ಮಾತ್ರ ಫ್ರೆಂಡ್ಶಿಪ್ಪಲ್ಲಿ ರಿಲೇಷನ್ಶಿಪ್ ಇರುತ್ತೆ ಅಷ್ಟೇ ಓಕೆ ಪೀಪಲ್ ಹಿಯರ್ ಹೆಲ್ಪ್ ಈಚ್ ಅದರ್ ಇನ್ ಮೆನಿ ವೇಸ್ ಇಲ್ಲಿ ಜನಗಳು ಒಬ್ರಿಗೊಬ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇದು ಹಳ್ಳಿಯಲ್ಲೂ ಅಷ್ಟೇ ಸಿಟಿಯಲ್ಲೂ ಅಷ್ಟೇ ಹಳ್ಳಿಯಲ್ಲಿ ರಿಲೇಟಿವ್ಗಳೇ ಇರ್ತಾರೆ ಸಿಟಿಯಲ್ಲಿ ಫ್ರೆಂಡ್ಸ್ ಇರ್ತಾರೆ ಅಥವಾ ನೈಬರ್ಸ್ ಇರ್ತಾರೆ ಇವರು ನಿಮ್ಗೆ ಏನಾದರೂ ಕಷ್ಟ ಇದ್ದಾಗ ಅವ್ರು ಹೆಲ್ಪ್ ಮಾಡೋದು ಅಥವಾ ಏನಾದರೂ ಫಾರ್ ಎಕ್ಸಾಂಪಲ್ ಈಗ ನೀರು ಇಷ್ಟೊತ್ತಿಗೆ ಬರುತ್ತೆ ಅಂತ ಇವಾಗ ಹೇಳ್ತಾರೆ ನಿಮ್ಮಮ್ಮಿ ಪಕ್ಕದ ಮನೆಯವ್ರಿಗೆ ನೋಡಮ್ಮ ನೀವು ನೀರೇನು ಇಷ್ಟೊತ್ತಿಗೆ ಬಂದಿದ ತಕ್ಷಣ ನನ್ನ ಕರಿ ನಾನು ಬರ್ತೀನಿ ನನಗೂ ಒಂದು ಎರಡು ಬಿಂದಿಗೆ ನೀರು ಬೇಕು ಅಂತಾರೆ ಅಥವಾ ಕರೆಂಟ್ ಹೋಗಿದ ತಕ್ಷಣ ಏನು ಮಾಡ್ತೀವಿ ಈಚೆ ಬಂದು ನಿಮ್ಮ ಮನೇಲಿ ಹೋಗಿದೆಯಾ ನಿಮ್ಮ ಮನೇಲಿ ಹೋಗಿದೆಯಾ ಅಂತ ಕೇಳ್ತೀವಿ ಈ ರೀತಿ ಎಷ್ಟೊಂದು ಸಪೋರ್ಟ್ ಮಾಡ್ಕೊಳ್ತೀವಿ ಅಕಸ್ಮಾತ್ ಏನಾದ್ರು ಗ್ಯಾಸ್ ಸಿಲಿಂಡರ್ ಬಂದಿತ್ತು ಅಂದ್ಕೊಳ್ಳಿ ಪಕ್ಕದ ಮನೇಲಿ ಕೊಟ್ಟಿರಿ ಅಂತ ಹೇಳ್ತೀವಿ ಅಥವಾ ಪೋಸ್ಟ್ ಬಂದಿತ್ತು ಅಥವಾ ಈ ರೀತಿ ದಿ ಇನ್ಫ್ಲುಯೆನ್ಸ್ ಆಫ್ ನೈಬರ್ಹುಡ್ ಇಸ್ ಫೌಂಡ್ ಬೋತ್ ಇನ್ ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟೀಸ್ ಈ ಇನ್ಫ್ಲುಯೆನ್ಸು ಅರ್ಬನ್ನಲ್ಲೂ ಇದೆ ರೂರಲ್ ಕಮ್ಯುನಿಟೀಸಲ್ಲಿ ಕೂಡ ಇರುತ್ತೆ ದಿ ಪೀಪಲ್ ಆಫ್ ನೈಬರ್ಹುಡ್ ಲಿವ್ ಲೈಕ್ ದಿ ಮೆಂಬರ್ಸ್ ಆಫ್ ಸೇಮ್ ಫ್ಯಾಮಿಲಿ ಬೈ ಶೇರಿಂಗ್ ದರ್ ಹ್ಯಾಪಿನೆಸ್ ಆ್ಯಂಡ್ ಸರೋಸ್ ನೋಡಿ ಸೇಮ್ ಫ್ಯಾಮಿಲಿ ಮೆಂಬರ್ಸ್ ಥರ ಎಲ್ಲ ಇರೋಲ್ಲ ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಥರ ಇರ್ತಾರೆ ನಿಮ್ಗೆ ಏನಾದರೂ ಕಷ್ಟ ಇತ್ತು ಅಂದರೆ ಅವ್ರು ಬಂದು ನೋಡ್ತಾರೆ ಅಥವಾ ಖುಷಿ ಇತ್ತು ಅಂದರೆ ಅವ್ರನ್ನ ಇನ್ವೈಟ್ ಮಾಡ್ತೀರಾ ಅದ್ರ ಫಂಕ್ಷನ್ ಇದ್ದರೆ ಅಥವಾ ಅವ್ರಿಗೇನಾದ್ರು ಕಷ್ಟ ಇತ್ತು ಅಂದರೆ ನೀವು ಹೋಗಿ ನೋಡ್ತೀರಾ ಈ ರೀತಿ ಓಕೆ ಆಲ್ಮೋಸ್ಟ್ ಅಲ್ಲೂ ಫ್ಯಾಮಿಲಿ ಥರನೇ ಇರ್ತಾರೆ ಅಂದರೆ ಎಕ್ಸಾಕ್ಟ್ಲಿ ಫ್ಯಾಮಿಲಿ ಥರ ಅಲ್ಲ ಫ್ರೆಂಡ್ಸ್ ಥರ ವೆಲ್ ವಿಷರ್ಸ್ ಥರ ನೈಬರ್ಹುಡ್ ಪೀಪಲ್ ಹೆಲ್ಪ್ ಈಚ್ ಅದರ್ ಇನ್ ಫೆಸ್ಟಿವಲ್ ಫೇರ್ ಮ್ಯಾರೇಜ್ ರಿಲಿಜಿಯಸ್ ರಿಚುವಲ್ಸ್ ಆ್ಯಂಡ್ ಅದರ್ ಪ್ರೋಗ್ರಾಮ್ಸ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಏನಾದರೂ ಫೆಸ್ಟಿವಲ್ ಇತ್ತು ಅಂದ್ಕೊಳ್ಳಿ ಆಗ ಅವರು ಬರ್ತಾರೆ ನೀವು ಹೋಗ್ತೀರಾ ಅಥವಾ ಮದುವೆ ಇತ್ತು ಅಂದ್ಕೊಳ್ಳಿ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ತೀರಾ ಅಥವಾ ಅವ್ರ ಮದುವೆ ಇದ್ದರೆ ನೀವು ವಿಸಿಟ್ ಮಾಡ್ತೀರಾ ಈ ರೀತಿ ಏನಾದರೂ ಹಬ್ಬ ಇತ್ತು ಅಂದರೆ ಎಲ್ಲ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಈ ರೀತಿ ನೈಬರ್ಹುಡ್ ರಿಲೇಷನ್ಶಿಪ್ ಈಸ್ ಮಚ್ ಸ್ಟ್ರಾಂಗರ್ ಇನ್ ರೂರಲ್ ಕಮ್ಯುನಿಟೀಸ್ ದ್ಯಾನ್ ಇನ್ ಅರ್ಬನ್ ಕಮ್ಯುನಿಟೀಸ್ ಯಾ ಇದು ನಿಜ ಏಕೆಂದರೆ ಹಳ್ಳಿ ಕಡೆ ನೋಡಿ ಒಂದು ಊರಲ್ಲಿ ಒಂದು ಮನೇಲಿ ಏನಾದರೂ ಆಯಿತು ಅಂದ್ಕೊಳ್ಳಿ ಒಂದು ಹಬ್ಬ ಇತ್ತು ಅಂದ್ಕೊಳ್ಳಿ ಅಥವಾ ಏನಾದರೂ ಒಂದು ಫಂಕ್ಷನ್ ಆಯಿತು ಅಂದರೆ ಊರವರೆಲ್ಲ ಸೇರ್ತಾರೆ ಎಲ್ಲರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ ಒಬ್ರೊಬ್ರು ಇನ್ವಾಲ್ವ್ ಆಗ್ತಾರೆ ಆದರೆ ಸಿಟಿಯಲ್ಲಿ ಆ ಥರ ಇಲ್ಲ ಒಂದು ಐದಾರು ಮನೆ ಮಾತ್ರ ಅವ್ರು ಇನ್ವಾಲ್ವ್ ಆಗ್ತಾರೆ ಯಾಕಂದರೆ ಅವ್ರಿಗೆ ತುಂಬ ಕ್ಲೋಸ್ ಇದ್ದರೆ ಬೇರೆಯವ್ರು ಯಾರು ಇನ್ವಾಲ್ವ್ ಆಗೋಲ್ಲ ಜೆಂಡರ್ ಆ್ಯಂಡ್ ಸೋಷಲೈಸೇಷನ್ ವಿ ಆಲ್ರೆಡಿ ನೋ ದಟ್ ಸೋಷಲೈಸೇಷನ್ ಇಸ್ ಅ ವೆರಿ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಬೀಂಗ್ಸ್ ನೋಡಿ ನಮ್ಗೆ ಆಲ್ರೆಡಿ ನೋಡಿದ್ದೀವಿ ನಾವು ಸೋಷಲೈಸೇಷನ್ ತುಂಬ ಇಂಪಾರ್ಟೆಂಟ್ ಹ್ಯೂಮನ್ ಬೀಂಗ್ಸ್ಗೆ ಅಂತ ದಿ ಸೋಷಲೈಸೇಷನ್ ಪ್ರೊಸೆಸ್ ಈಸ್ ನಾಟ್ ಸೇಮ್ ಇನ್ ಆಲ್ ಫ್ಯಾಮಿಲೀಸ್ ನೋಡಿ ಎಲ್ಲ ಫ್ಯಾಮಿಲಿಯಲ್ಲೂ ಕೂಡ ಸೇಮ್ ಪ್ರೊಸೆಸ್ ನಡೆಯಲ್ಲ ಸೋಷಲೈಸೇಷನಲ್ಲಿ ಒಂದೊಂದು ಮನೇಲಿ ಒಂದೊಂದು ರೀತಿ ವ್ಯಾಲ್ಯೂಸ್ ಇರುತ್ತೆ ಒಂದೊಂದು ಮನೇಲಿ ಒಂದೊಂದು ರೀತಿ ಕಸ್ಟಮ್ಸ್ ಇರುತ್ತೆ ರಿಚುವಲ್ಸ್ ಇದೆಲ್ಲ ಅಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಯಾವ ರೀತಿ ಓದಿದ್ದಾರೆ ಅಪ್ಪ ಅಮ್ಮ ಯಾವ ರೀತಿ ರಿಲಿಜನ್ ಫಾಲೋ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಯಾವ ರೀತಿ ಬಟ್ಟೆ ಹಾಕ್ತಾರೆ ಅಪ್ಪ ಅಮ್ಮ ಯಾವ ರೀತಿ ಹಬ್ಬ ಮಾಡ್ತಾರೆ ಇದೆಲ್ಲ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಒಂದೊಂದು ಮನೆಯಲ್ಲಿ ಅದೆಲ್ಲ ಕೂಡ ಒಬ್ಬೊಬ್ಬ ಮಗುಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಓಕೆ ಬಿಕಾಸ್ ಆಫ್ ದಿಸ್ ದ ಪೇರೆಂಟ್ಸ್ ಟೀಚ್ ವೇರಿಯಸ್ಲಿ ಅಬೌಟ್ ವ್ಯಾಲ್ಯೂಸ್ ನೋಡಿ ಇಟ್ ಸಿಂಪಲ್ ಇಷ್ಟೇ ಈ ರೀತಿ ಇರೋದರಿಂದ ಒಂದೊಂದು ಪೇರೆಂಟ್ಸು ಕೂಡ ಅವರ ಒಬ್ಬೊಬ್ಬ ತಂದೆ ತಾಯಿ ಕೂಡ ಅವ್ರವ್ರ ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಒಂದು ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ ಒಂದು ಕಸ್ಟಮ್ಸ್ ಹೇಳ್ಕೊಡ್ತಾರೆ ಈ ರೀತಿ ಫಾರ್ ಎಕ್ಸಾಂಪಲ್ ವಿ ಕೆನ್ ಫೈಂಡ್ ಡಿಫ್ರೆನ್ಸ್ ಇನ್ ದ ರಿಯಾಕ್ಷನ್ ಆಫ್ ಪೇರೆಂಟ್ಸ್ ವೆನ್ ದ ಬಾಯ್ ಚೈಲ್ಡ್ ಕಮ್ಸ್ ಹೋಮ್ ಲೇಟ್ ಆಫ್ಟರ್ ಪ್ಲೇಯಿಂಗ್ ಆ್ಯಂಡ್ ವೆನ್ ಎ ಗರ್ಲ್ಸ್ ಚೈಲ್ಡ್ ಕಮ್ಸ್ ಹೋಮ್ ಲೇಟ್ ಫಾರ್ ಎಕ್ಸಾಂಪಲ್ ಒಂದೇ ಮನೆಯಲ್ಲಿ ಇಬ್ಬರು ಅಣ್ಣ ತಂಗಿ ಇದ್ರು ಅಂದ್ಕೊಳ್ಳಿ ಹುಡುಗ ಬೇಕಾದ್ರೆ ಅವರು ಎಂಟು ಗಂಟೆ ಒಂಬತ್ತು ಗಂಟೆಗೆ ಮನೆಗೆ ಬಂದರೂ ಏನೂ ಕೇಳಲ್ಲ ಆದರೆ ಹುಡುಗಿ ಆರು ಗಂಟೆಗೆ ಆದಮೇಲೆ ಮನೆಗೆ ಬಂದರೆ ಬೈತಾರೆ ಏನಮ್ಮ ಹಿಂಗೆ ಕಲ್ತಿದೆಯಾ ಹಾಗೆ ಹೇಗೆ ಅಂತ ಅಂದರೆ ಒಬ್ಬೊಬ್ರು ಪ್ರೋಸೆಸ್ ಸೋಷಲಿಜೇಷನ್ ಪ್ರೋಸೆಸ್ ಒಂದೊಂದು ಥರ ಇದೆ ಓಕೆ ಇದು ಡಿಸ್ಕ್ರಿಮಿನೇಷನ್ ಅಂತ ಬರಲ್ಲ ಅಲ್ಲಿ ಇರೋಂಥ ಸೊಸೈಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಓಕೆ ಓಕೆ ಆಲ್ರೆಡಿ ಹೇಳಿದ್ದೀನಿ ನಾನು ಬಾಯ್ಗೆ ಏನು ಬೈಯಲ್ಲ ಹುಡುಗಿಗಾದರೆ ಬೈತಾರೆ ಆ ಥರ ದಿ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಎ ಗರ್ಲ್ ಶುಡ್ ಹೆಲ್ಪ್ ದಿ ಫ್ಯಾಮಿಲಿ ಇನ್ ಕಿಚನ್ ಆ್ಯಂಡ್ ಇನ್ ಅದರ್ ಸರ್ವಿಸಸ್ ನೋಡಿ ಪೇರೆಂಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನೀನು ಹುಡುಗಿ ಆಗಿದೆಯಾ ಅಡುಗೆ ಕಲ್ತಿಲ್ವ ಇನ್ನು ಮನೇಲಿ ಪಾತ್ರೆ ತೊಳಿ ಬಟ್ಟೆ ಹೋಗಿ ಇದೆಲ್ಲ ಹೇಳ್ತಾರೆ ಆದರೆ ಹುಡುಗರಿಗೆ ಅದೇ ರೀತಿ ಹೇಳಲ್ಲ ಅವ್ರಿಗೆ ಬೇರೆ ಹೇಳ್ತಾರೆ ಓಕೆ ನೀನು ಈ ಥರ ಕರೆಂಟ್ ಬಿಲ್ ಕಟ್ಟು ನೀನು ಇನ್ನೊಂದು ಕೆಲಸ ಮಾಡು ಆ ರೀತಿ ಇನ್ ದಿ ಸೇಮ್ ವೇ ದೇ ಪ್ರೊವೈಡ್ ಕ್ರಿಕೆಟ್ ಬ್ಯಾಟ್ ಟು ಸನ್ ವೆರಾಸ್ ಡಾಲ್ಸ್ ಟು ದೇರ್ ಡಾಟರ್ ಅದೇ ರೀತಿ ಒಬ್ಬ ಹುಡುಗ ಇದ್ದ ಅಂದರೆ ಅವನು ಕ್ರಿಕೆಟ್ ಬ್ಯಾಟ್ ಕೊಡೋದು ಬ ಫುಟ್ಬಾಲ್ ಕೊಡೋದು ಈ ರೀತಿ ಮಾಡ್ತಾರೆ ಹುಡುಗಿಗಾದರೆ ಡಾಲ್ಸ್ ಕೊಡೋದು ಅದು ಆ ಬಾರ್ಬಿ ಡಾಲ್ ಎಲ್ಲ ಇರುತ್ತಲ್ಲ ಅದು ಕೊಡೋದು ಈ ಥರ ಮಾಡ್ತಾರೆ ಅಂದರೆ ಅಲ್ಲಿ ಕೂಡ ಡಿಸ್ಕ್ರಿಮಿನೇಟ್ ಅಂತಲ್ಲ ಇವ್ರಿಗೆ ಬೇಕು ಇದು ಇವ್ರಿಗೇನು ಬೇಕು ಇದು ಆ ರೀತಿ ಲೈಕ್ ದಿಸ್ ದ ಪ್ರೋಸೆಸ್ ಆಫ್ ಸೋಷಲೈಸೇಷನ್ ಜನ್ರಲಿ ಡಿಫರ್ಸ್ ಆನ್ ದ ಬೇಸಿಸ್ ಆಫ್ ದರ್ ಜೆಂಡರ್ ಓಕೆ ಈ ರೀತಿ ಸೋಷಲೈಸೇಷನ್ ಪ್ರೋಸೆಸ್ ಕೂಡ ಜೆಂಡರ್ ಮೇಲೆ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯಲ್ ಸೋಷಿಯಲೈಸೇಷನ್ ಇದನ್ನು ಡಿಫ್ರೆನ್ಷಿಯಲ್ ಸೋಷಿಯಲೈಸೇಷನ್ ಅಂತ ಕರಿತೀವಿ ಇನ್ ಟುಡೇಸ್ ಮಾಡರ್ನ್ ಕಾಂಪ್ಲೆಕ್ಸ್ ಸೊಸೈಟಿ ದಿ ಸ್ಟೇಟಸ್ ಆಫ್ ವುಮೆನ್ ಇಸ್ ಪ್ರಾಮಿನೆಂಟ್ಲಿ ಚೇಂಜಿಂಗ್ ನೋಡಿ ಇದೆಲ್ಲ ಕೂಡ ಈ ಡಿಸ್ಕ್ರಿಮಿನೇಷನ್ ಅಂತ ಕರೆಯೋಕ್ಕಾಗಲ್ಲ ಯಾಕೆಂದರೆ ಈಗ ಹುಡುಗಿರಿಗೆ ಡಾಲ್ಸೇ ಇಷ್ಟ ಇರುತ್ತೆ ಹುಡುಗರಿಗೆ ಕ್ರಿಕೆಟ್ ಬ್ಯಾಟೇ ಇಷ್ಟ ಇರುತ್ತೆ ಓಕೆ ಆಯಿತಾ ಈ ರೀತಿ ಬೆಳೆದಿರ್ತಾರೆ ಅವ್ರ ಫ್ರೆಂಡ್ಸೆಲ್ಲ ಕೂಡ ಡಾಲ್ಸಲ್ಲಿ ಆಟಾಡ್ತಾ ಇರ್ತಾರೆ ಹುಡುಗಿರ್ ಫ್ರೆಂಡ್ಸು ಅವಾಗ ಇವರು ತೊಗೊಂಡೋಗಿ ಕ್ರಿಕೆಟ್ ಬ್ಯಾಟ್ ತೊಗೊಂಡೋದ್ರೆ ಅಲ್ಲಿ ಅಕ್ಸೆಪ್ಟಬಲ್ ಆಗೋಲ್ಲ ಆ ಒಂದು ಸೋಷಿಯಲ್ ಗ್ರೂಪ್ಗೆ ಈ ರೀತಿಯೆಲ್ಲ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ ಅದರಿಂದ ಅದನ್ನು ಡಿಸ್ಕ್ರಿಮಿನೇಷನ್ ಅಂತ ಕರೆಯೋ ಆಗಿಲ್ಲ ಇನ್ ಟುಡೇಸ್ ಮಾಡರ್ನ್ ಕಾಂಪ್ಲೆಕ್ಸ್ ಸೊಸೈಟಿ ದ ಸ್ಟೇಟಸ್ ಆಫ್ ವುಮನ್ ಈಸ್ ಪ್ರಾಮಿನೆಂಟ್ಲಿ ಚೇಂಜಿಂಗ್ ನೋಡಿರಿ ಇವಾಗ ಬಂದು ಮಾಡರ್ನ್ ಸೊಸೈಟಿಯಲ್ಲಿ ಬಂದು ವುಮನ್ ಸ್ಟೇಟಸ್ ತುಂಬ ಚೇಂಜ್ ಆಗ್ತಾ ಇದೆ ಮೊದಲಿರೋ ಥರ ಇಲ್ಲ ಚೇಂಜಸ್ ಫ್ರಮ್ ಕಂಟ್ರಿ ಟು ಕಂಟ್ರಿ ಆ್ಯಂಡ್ ಟೈಮ್ ಟು ಟೈಮ್ ಮತ್ತು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೂ ಕೂಡ ತುಂಬ ಚೇಂಜಸ್ ಆಗ್ತಾ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಆಟ ಆಡೋದಕ್ಕೆ ಎಂಟು ಗಂಟೆ ಮೇಲೆ ಬಿಡೋಲ್ಲ ಅಂತೇಳಿದ್ನಲ್ಲ ಇದು ಇಂಡಿಯಾದಲ್ಲಿ ಈಶ್ಟ್ ಈಸ್ಟ್ ಏಷ್ಯಾ ಅಥವಾ ಆಲ್ಮೋಸ್ಟ್ ಆಲ್ ಆಲ್ ಏಷ್ಯನ್ ಕಂಟ್ರೀಸಲ್ಲಿ ಈ ರೀತಿ ಅದೇ ನೀವು ಯುರೋಪ್ ಕಡೆ ಎಲ್ಲ ನೋಡಿದ್ರೆ ಅದೆಲ್ಲ ಏನಿರಲ್ಲ ಅವರು ಕೂಡ ಒಂಬತ್ತು ಗಂಟೆಗೆ ಬರ್ಬೋದು ಯಾರು ಕೇಳಲ್ಲ ಹೀಗೆ ಮತ್ತು ಟೈಮ್ ಟು ಟೈಮ್ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿ ಇವಾಗ ಓಕೆ ದೇಶದಿಂದ ದೇಶನೇನ ಅಂತಂದರೆ ಇಲ್ಲ ಯುರೋಪಲ್ಲೂ ಒಂದು ನೂರು ವರ್ಷದಿಂದೆ ಈ ಥರ ಮನೆಗೆ ಲೇಟಾಗಿ ಬರ್ತೀಯ ಅಂದರೆ ಹೆಣ್ಮಕ್ಳು ಏನಕ್ಕೆ ಲೇಟಾಗಿ ಬರ್ತೀಯ ಅಂತ ಕೇಳ್ತಿದ್ರು ಇವಾಗ ಕೇಳಲ್ಲ ಅಷ್ಟೇ ಆ ರೀತಿ ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ ದಿ ನ್ಯಾಷನಲಿಸ್ಟ್ ಆ್ಯಂಡ್ ಡೆಮೋಕ್ರಟಿಕ್ ಪರ್ಸ್ಪೆಕ್ಟಿವ್ಸ್ ನ್ಯೂ ಎಕನಾಮಿಕ್ ಪಾಲಿಸಿಸ್ ಅಲಾಂಗ್ ವಿತ್ ಮಾಡರ್ನ್ ಎಜುಕೇಷನ್ ಹ್ಯಾವ್ ಲಿಬರೇಟೆಡ್ ಮಾಡರ್ನ್ ವುಮೆನ್ ಫ್ರಮ್ ಡಿಪೆಂಡೆನ್ಸಿ ಇನ್ ಪ್ರೆಸೆಂಟ್ ಇಂಡಿಯಾ ನೋಡಿ ಎಷ್ಟೊಂದು ನ್ಯಾಷ್ನಲಿಸ್ಟ್ ಪರ್ಪೆ ನ್ಯಾಷನಲಿಸ್ಟ್ ಪರ್ಸ್ಪೆಕ್ಟಿವ್ಸ್ ಇರ್ಬೋದು ಡೆಮೊಕ್ರೆಟಿಕ್ ಇದೆಲ್ಲ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಮಾಡರ್ನ್ ಎಜುಕೇಷನಿಂದ ಮತ್ತು ಸೊಸೈಟಿ ಅಡ್ವಾನ್ಸ್ ಆಗ್ತಾ ಇರೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಗಂಡು ಮೇಲೆ ಅಪ್ಪ ಅಮ್ಮನ ಮೇಲೆ ಅಥವಾ ಅಣ್ಣನ ಮೇಲೆ ಗಂಡನ ಮೇಲೆ ಡಿಪೆಂಡ್ ಆಗದೆ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ

ನೋಡಿರಿ ಹೆಣ್ಮಕ್ಳು ಈಗ ಮೊದಲು ಮೆ ಮಾತ್ರ ಕೆಲಸ ಮಾಡಬೇಕು ಅಂತ ಏನೇನಿತ್ತು ಮೈನಿಂಗ್ ಇರ್ಬೋದು ಸ್ಟೀಲ್ ಫ್ಯಾಕ್ಟ್ರಿ ಇರ್ಬೋದು ಇಲ್ಲೆಲ್ಲ ಈಗ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬರೀ ಫೀಲ್ಡ್ ಫೀಲ್ಡಲ್ಲ ಇಲ್ಲಿ ಇಷ್ಟೊಂದು ಕೊಟ್ಟಿದ್ದಾರಲ್ಲ ಈಗ ಹೇಳಿದ್ನಲ್ಲ ಅವೆಲ್ಲಾದರಲ್ಲೂ ಕೂಡ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ದಿ ಸೋಷಿಯಲೈಸೇಷನ್ ಪ್ರೊಸೆಸ್ ಈಸ್ ಇಂಪಾರ್ಟೆಂಟ್ ಫ್ರಮ್ ದಿ ವ್ಯೂ ಆಫ್ ಈಕ್ವಾಲಿಟಿ ಆ್ಯಂಡ್ ಈಕ್ವಲ್ ಆಪರ್ಚುನಿಟಿ ನೋಡಿ ಸೋಷಲೈಸೇಷನ್ ಪ್ರೊಸೆಸ್ಸು ಈಕ್ವಾಲಿಟಿಗೆ ಮತ್ತು ಈಕ್ವಲ್ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದ್ರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ದಿ ಇಂಪ್ಲಿಮೆಂಟೇಷನ್ ಆಫ್ ಈಕ್ವಾಲಿಟಿ ಕಾನ್ಸೆಪ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ಆ್ಯಂಡ್ ದಿ ಎಫರ್ಟ್ಸ್ ಬೈ ಗೌರ್ಮೆಂಟ್ ಫಾರ್ ದಿ ಎಜುಕೇಷನ್ ಆಫ್ ಗರ್ಸ್ ಹಾವ್ ಇನ್ ಮೆನಿ ಚೇಂಜಸ್ ನೋಡಿ ಇಂಡಿಪೆಂಡೆನ್ಸ್ ಬಂದ ಮೇಲೆ ನಾವು ಈಕ್ವಾಲಿಟಿ ಕಾನ್ಸೆಪ್ಟ್ ತಂದ್ವಿ ಅಂದರೆ ಹೆಣ್ಮಕ್ಳು ಗಂಡು ಮಕ್ಕಳು ಈಕ್ವಲ್ ಆಗಿರಬೇಕು ಅಂತ ಅದು ಜೊತೆಗೆ ಗೌರ್ಮೆಂಟೆಲ್ಲ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡೋದಕ್ಕಿರ್ಬೋದು ಅಥವಾ ಅವ್ರಿಗೆ ಈಕ್ವಾಲಿಟಿ ಒಂದು ಈಕ್ವಲ್ ಸ್ಟೇಟಸ್ ಕೊಡೋದಕ್ಕಿರ್ಬೋದು ಇದಕ್ಕೆಲ್ಲ ಎಷ್ಟೊಂದು ಚೇಂಜಸ್ನೆಲ್ಲ ತಂದಿದೆ ದಿ ಡೆವಲಪ್ಮೆಂಟ್ ಆಫ್ ಅರ್ಬನ್ ಏರಿಯಾಸ್ ಆ್ಯಂಡ್ ಎಕನಮಿ ಅಲಾಂಗ್ ವಿತ್

ಈಗ ಎಲ್ಲ ಹೆಣ್ಮಕ್ಳು ಕೂಡ ಎಜುಕೇಷನ್ ತೊಗೊಳ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳು ಕೂಡ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಈಗ ನಾವು ಜೆಂಡರ್ ಈಕ್ವಾಲಿಟಿ ಸಾಧನೆ ಮಾಡಿದ್ದೀವಿ ಇನ್ನೂ ಕೂಡ ಈಕ್ವಾಲಿಟಿ ಬರಬೇಕು ಆದರೆ ಆಲ್ಮೋಸ್ಟ್ ಆಲ್ ನಾವು ಅಚೀವ್ ಆಗಿದೆ ಈಗ ಇದರದ್ದು ನೋಟ್ಸ್ ಎಲ್ಲ ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೋಡ್ಕೊಂಡು ಬರ್ಕೊಳ್ಳಿ ಥ್ಯಾಂಕ್ ಯು